Hello students, this is Rupashree from Techno Geeks Innovations DCET Coaching Center. Students, DCET related satast information videos galu nimge link bekagiddalli Techno Geeks Innovations mele click maadi videos galna select madidre DCET related ella reetiya informations gala link direct aagi nimge available irthade students. Inno ಇನ್ನೂ ಒಂದು ಚಾನಲ್ ಇದೆ ಟಿ ಜೆ ಸ್ಪೇಸ್ ರೂಪಶ್ರೀ. ಸೊ ನೀವು ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿದ್ರು ಕೂಡ ಇಲ್ಲೂ ಕೂಡ ಡಿ ಸಿ ಟಿ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳ ಕೆಲವು ವಿಡಿಯೋಸ್ಗಳು ಇದೆ. ಸ್ಟೂಡೆಂಟ್ಸ್, ಈಗಾಗಲೇ ಪಾರ್ಟ್ ಒನ್ ವಿಡಿಯೋನ ನಾನು ರಿಲೀಸ್ ಮಾಡಿದ್ದೀನಿ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಸೊ ಪಾರ್ಟ್ ಒನ್ನನ್ನು ನೀವು ನೋಡಿಬಿಟ್ಟು ಅದಾದ ನಂತರ ಈ ವಿಡಿಯೋನ ನೀವು ಕಂಟಿನ್ಯೂಷನ್ ಮಾಡಿ. ಸೊ ದಟ್ ದಿಸ್ ಇಸ್ ಅ ಪಾರ್ಟ್ ಟು ವಿಡಿಯೋ. ನೆಕ್ಸ್ಟ್ ಪಾರ್ಟ್ ತ್ರೀ ವಿಲ್ ರಿಲೀಸ್. Hello students, this is Rupashree from Techno Geeks Innovations DCET Coaching Center. Students, ee dina nimge DCET 2020 online college selection procedures na steps galna information kodta idini students. So idara next video dalli for every step ina complete explained informations gala video irutte. Idu first nanu aa videos na explain madodike nanage this is the basic video agirutte. So ನೀವು ಫಸ್ಟ್ ರೌಂಡ್ ಗಾದ್ರೂ ಚಾಯ್ಸ್ ಮಾಡ್ಕೊಳ್ರಿ, ಸೆಕೆಂಡ್ ರೌಂಡ್ ಗಾದ್ರೂ ಮಾಡ್ಕೊಳ್ಳೋರಿದ್ರು ಕೂಡ ದ ಕಂಪ್ಲೀಟ್ ವಿಡಿಯೋಸ್ ನ ನೋಡಿ. ಯಾಕಂದ್ರೆ ಕೆಲವು ಇನ್ಫಾರ್ಮೇಶನ್ ಅನ್ನ ನಾನು ಇನಿಷಿಯಲ್ ಆ ರೌಂಡ್ ಇಂದ ಅಲ್ಲೇ ಹೇಳಕ್ಕಾಗಲ್ಲ, ದ ಎಂಡ್ ವರ್ಗೂ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಇರುತ್ತೆ. ಸೊ ಅಲಾಟ್ಮೆಂಟ್ ಬರತ್ತೆ. ಸೊ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವತ್ ಬಿಡ್ತಾರೆ? 15ನೇ ತಾರೀಕು ಬಿಡ್ತಾ ಇದಾರೆ ಸ್ಟೂಡೆಂಟ್ಸ್. ಸೊ 15th December ಸಂಜೆ 5 ಗಂಟೆಗೆ ನಿಮ್ಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಏನ್ ಬರುತ್ತೆ, ನಂಗೆ MSR ರಾಮಯ್ಯ ಕಾಲೇಜ್ ಬಂದಿದೆ, ಅದಕ್ಕೆ ಒಂದಿಷ್ಟು ಎಷ್ಟು ಫೀಸ್ ಪೇ ಮಾಡಬೇಕು, ನಾನ್ ಯಾವ ಕ್ಯಾಟಗರಿ ಇರ್ತೀನಿ ಅಂದ್ರೆ ಸ್ಟೂಡೆಂಟ್ ಎಕ್ಸಾಂಪಲ್ ಸ್ಟೂಡೆಂಟಿನ ಕ್ಯಾಟಗರಿ ಅವರು ಎಷ್ಟು ಅಮೌಂಟ್ ನ ಪೇ ಮಾಡಬೇಕು ಅನ್ನೋಂಥದ್ದು, ಯಾವ ಕಾಲೇಜ್ ಅಲಾಟ್ ಆಗಿದೆ, ಎಷ್ಟು ಫೀಸ್ ನ ಪೇ ಮಾಡಬೇಕು ಅನ್ನೋ ಅಂತದ್ದು ನಿಮಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಇದರ ಅರ್ಥ ನಿಮಗೆ ನೀವು ಈಗ ಕರ್ನಾಟಕದಲ್ಲಿ ಎಷ್ಟೊಂದು ರ್ಯಾಂಕಿಂಗ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ನಂದು ರ್ಯಾಂಕಿಂಗ್ 255 ರ್ಯಾಂಕಿಂಗ್ ಇದೆ ಅಂತ ಅನ್ಕೊಳ್ಳೋಣ. ನಾನು ಎಕ್ಸಾಂಪಲ್ ಇಗೆ ತಗೊಂತಿರೋದು ಮಕ್ಕಳೇ, ಓಕೆನಾ? ಸೊ ಈಗ 255 ರ್ಯಾಂಕಿಂಗ್ ಗೆ ನನ್ಗೆ ಏನಾಗಿದೆ, ನಾನ್ ಕೊಟ್ಟಿರೋ ಕಾಲೇಜ್ಗಳಲ್ಲಿ ನನ್ಗೆ MSR ರಾಮಯ್ಯ ಸಿಕ್ತಿದೆ. ಸೊ 255 ನನ್ನ ಬ್ರಾಂಚ್ ಗೆ ನಾನ್ ಮೆನ್ಷನ್ ಮಾಡಿರುವಂತ ಮೇಲ್ಗಡೆ ಇರೋ ಎಲ್ಲಾ ಕಾಲೇಜ್ಗಳಲ್ಲಿ ನನ್ಗಿನ ಮುಂದ್ಗಡೆ ರ್ಯಾಂಕ್ ತಗೊಂಡಿದಾರಲ್ವಾ, ಅಂದ್ರೆ ಲೆಸ್ ದನ್ 255 ಆ ಸ್ಟೂಡೆಂಟ್ಸ್ ಗಳು ಆಕ್ಯುಪೈ ಮಾಡ್ಬಿಟ್ಟಿದ್ದಾರೆ. ಸೊ ದಟ್ ನನ್ಗೆ ಸೀಟ್ ಇಲ್ಲ, ನನ್ಗೆ ಇಲ್ಲೇ ಸೀಟ್ ಇರೋದು ಅನ್ನೋದ ಅರ್ಥ. ಇಲ್ಲಿ ಮೇಲೆಲ್ಲ ಖಾಲಿ ಆಗಿರೋದಕ್ಕೆ ಇಲ್ಲಿ ಸೀಟ್ ಸಿಕ್ಕಿದೆ. ಇದೆ ಹೆಂಗೆ ಸೀಟ್ ಅಲಾಟ್ ಆಗತ್ತೆ, ಯಾವ ಕ್ಯಾಟಗರಿ ಅವ್ರಿಗೆ ಯಾವ ರೀತಿ ಸೀಟ್ ಅಲಾಟ್ ಆಗುತ್ತೆ ಅನ್ನೋ ಅಂತದನ್ನ ಸಪರೇಟ್ ವಿಡಿಯೋ ಮಾಡ್ತೀನಿ. ಆ ವಿಡಿಯೋನ ತುಂಬಾ ಕ್ಲೀನ್ ಆಗಿ ನೋಡ್ಕೊಳ್ಳಿ, ಬೋರ್ಡ್ ಯೂಸ್ ಮಾಡೇ ನಾನು ಮಾಡ್ತೀನಿ ಆ ವಿಡಿಯೋನ. ಸೊ ದಟ್ ನಿಮಗೆ ಕೆಲವೊಂದ್ಸರಿ ನೀವು ಅಂತೀರಲ್ವಾ, ನಮಗ್ ಮೋಸ ಆಯ್ತು ಅಥವಾ ನಾನು ಹಾಕಿದ್ದೆ ಸಿಕ್ಕಿಲ್ಲ ಅಂತದ್ದು. ನಿಜವಾಗ್ಲೂ ಹೇಳ್ತೀನಿ ಸ್ಟೂಡೆಂಟ್ಸ್, ಇದು ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿಯಲ್ಲಿ ನಡೆಯುತ್ತೆ. ಕರ್ನಾಟಕದ ಎಲ್ಲಾ ಮಕ್ಕಳನ್ನ ಈಕ್ವಲಿ ಟ್ರೀಟ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯ ಕೆಲವರು ನಾನು ಕಾಲ್ ಮಾಡ್ತಿದ್ದೀರಾ, ಮ್ಯಾಮ್ ಯಾವ್ದೋ ಕಾಲೇಜಿಗೆ ಸ್ವಲ್ಪ ದುಡ್ಡು ಕೊಟ್ರೆ ನಮ್ಗೆ ಕಾಲೇಜ್ ಸಿಗತ್ತಾ ಅಂತ ಹೇಳ್ಬಿಟ್ಟು. ಪ್ಲೀಸ್ ಸ್ಟೂಡೆಂಟ್ಸ್, ಈ ಮೂಲಕ ಹೇಳ್ತೀನಿ, ನೀವು ಯಾವ ಕಾಲೇಜ್ಗೂ ದುಡ್ಡು ಕೊಡೋ ನೆಸೆಸಿಟಿ ಇಲ್ಲ. ಕೆಇಯ ಬೋರ್ಡ್ಗೆ ನಿಮ್ಗೆ ಸುಮ್ನೆ ನೀವು ದುಡ್ಡು ಕಳ್ಕೊಳ್ಳೋ ಇದು ಆಗ್ಬಿಡತ್ತೆ. ಇದಕ್ಕೂ ಯಾವ ಕಾಲೇಜ್ ಅವರು ಡಿಮ್ಯಾಂಡ್ ಗಿಮ್ಯಾಂಡ್ ಮಾಡೋ ಸಾಧ್ಯತೆನೆ ಇಲ್ಲ. ಇದೆಲ್ಲ ಪ್ಯೂರ್ ಏನಂದ್ರೆ ಗವರ್ಮೆಂಟ್ ಸೀಟ್ಸ್ ತ್ರೂ ಹೋಗುವಂತ ಸೀಟ್. ಸೊ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಇದು ಅನೌನ್ಸ್ ಆಗತ್ತೆ. ಇದರ ಅರ್ಥ ನನ್ಗೆ ಈ ಸೀಟ್ ಸಿಗಬಹುದು, ಇದೇ ಸಿಗತ್ತೆ ಅಂತಾನೂ ಆಗಲ್ಲ. ಇದ್ರಲ್ಲಿ ಮೂರು, ಇದೇ ಸಿಗ್ಬಹುದು, ಇದ್ ಸಿಗ್ದಲೇನೂ ಇರಬಹುದು, ಅಥವಾ ಈಗೇನಾಗತ್ತೆ ಅಂದ್ರೆ ಈಗ ನೋಡ್ರಿ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಈಗ ಅನೌನ್ಸ್ ಮಾಡ್ತಾರೆ. ನಾನ್ ಅನ್ಕೊಳ್ತೀನಿ ಓ MSR ಅಲ್ಲಿ ಫೀಸ್ ನನಗೆ ಪೇ ಮಾಡ್ಲಿಕ್ಕೆ ನಮ್ ಪೇರೆಂಟ್ಸ್ ಗೆ ಆಗಲ್ಲ, ನನಗ್ ಬೇಡ ಅಂತ ನಮ್ ಪೇರೆಂಟ್ಸ್ ಹೇಳಿದ್ರು ಅಂತ ಅಂದ್ರೆ ಅವಾಗ ಏನಾಗತ್ತೆ, ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ನಾನ್ ಹೋಗಿ ಏನ್ ಮಾಡ್ಬಿಡ್ತೀನಿ, MSR ನ ಡಿಲೀಟ್ ಮಾಡೋ ಸಾಧ್ಯತೆ ಇರುತ್ತೆ. ಮಾಕ್ ಅಲಾಟ್ಮೆಂಟ್ ಅಂದ್ರೆ ಏನು ಅಂದ್ರೆ, ನಿಮಗೆ ಈ ಕಾಲೇಜ್ ನೀವ್ ಹಾಕಿರೋ ಈ ಲಿಸ್ಟ್ ಅಲ್ಲಿ ನಿಮಗೆ ಇಲ್ಲಿರೋ ಕಾಲೇಜ್ ಸಿಗ್ತಾ ಇದೆ ಅಥವಾ ಸಿಗಬಹುದು ಅನ್ನೋಂಥದ್ದು. ಇಲ್ಲಿ ಹಾಕಿದ್ದಾರೆ ಅಂದ ತಕ್ಷಣ ಅದೇ ಸಿಗುತ್ತೆ ಅನ್ನೋಂಥದ್ದು ಇರಲ್ಲ, ಅದೇ ಸಿಗಬಹುದು, ಸಿಗ್ದಲೇನು ಇರಬಹುದು. ಓಕೆ,
ಸೊ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ರಿಸಲ್ಟ್ ನ 15th December 5 ಗಂಟೆಗೆ ನೀವು ರಿಸಲ್ಟ್ ನೋಡ್ಕೊಳ್ತೀರಾ. ರಿಸಲ್ಟ್ ಬಂದ ಆಗಿದ ತಕ್ಷಣವೇ ನಿಮಗೆ ಮತ್ತೆ ಎಡಿಟಿಂಗ್ ಆಪ್ಷನ್ ಬಿಡ್ತಾರೆ ಮಕ್ಕಳೇ. ಸೊ ಎಡಿಟಿಂಗ್ ಆಪ್ಷನ್, ಈ ಎಡಿಟಿಂಗ್ ಆಪ್ಷನ್ ಅಲ್ಲಿ ನಾನು ಹೋಗ್ಬಿಟ್ಟು ಈ ಕಾಲೇಜನ್ನ ಡಿಲೀಟ್ ಮಾಡಬಹುದು, ಅಂದ್ರೆ ನೀವು ಕ್ಯಾಂಡಿಡೇಟ್ಸ್. ಸೊ ಡಿಲೀಟ್ ಮಾಡಬಹುದು. ನನಗೆ ಇಲ್ಲಿ ನಾನು ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಕಾಲೇಜನ್ನ ಆಡ್ ಮಾಡ್ತೀನಿ. ಯಾವ ಕಾಲೇಜ್ ಆಡ್ ಮಾಡ್ಬೋದು? ನಾನು ಇಲ್ಲಿ GMIT. ಸೊ ನಾವು ದಾವಣಗೆರೆನ ತಗೋಂತ ಪೇರೆಂಟ್ಸ್ ಅಂದ್ರೆ ಅವಾಗ ಇಲ್ಲಿ ನಾನು ಒಂದು ಕಾಲೇಜನ್ನ ಏನ್ ಮಾಡಬಹುದು, ಆಡ್ ಮಾಡಬಹುದು, ಡಿಲೀಟ್ ಮಾಡಬಹುದು, ಅಥವಾ ಆರ್ಡರ್ ನ ಬದಲಿಸಬಹುದು. ಆರ್ಡರ್ ಆಪ್ಷನ್ ಎಂಟ್ರಿನ ಆರ್ಡರ್ ನ ಚೇಂಜ್ ಮಾಡಬಹುದು. ಸೊ ನಾನು ಏನ್ ಮಾಡ್ತೀನಿ, BMS 1 ಅಂತ ಕೊಟ್ಟಿದ್ನಲ್ಲ, ನನ್ಗೆ BMS 1 ಬೇಡ. ಓಕೆ, ಈಗ ನಾನು ಸ್ವಲ್ಪ ರೆಡ್ ಮಾರ್ಕರ್. ಸೊ ನಾನೀಗ ಇದು ನೋಡ್ರಿ, ನಾನು ಫಸ್ಟ್ ಟೈಮ್ ಕೊಟ್ಟಿದ್ದಂತದ್ದು. ಈಗ ಏನ್ ಮಾಡ್ತಿದ್ದೀನಿ, ನನ್ಗೆ ಈ ಡ್ಯೂಬಿಲಿಟಿನ ನಾನು ಮೊದಲನೇ ಆರ್ಡರ್ ಕೊಡ್ತೀನಿ. ಯಾಕಂದ್ರೆ ನಾವು ದಾವಣಗೆರೆಯವರು, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಗ ಪೇರೆಂಟ್ಸ್ ಗಳು ಚೇಂಜ್ ಆಗ್ಬಿಡ್ತಾರೆ ಅಲ್ವಾ, ಅಕಸ್ಮಾತ್ ನೀವೇ ಬದಲಾಗ್ಬಹುದು. ಸೊ ನಾನು ಈಗ ಹೋಗ್ಬಿಟ್ಟು ಇದನ್ನ ಆರ್ಡರ್ ಬದಲಿಸ್ತೀನಿ. ಇದನ್ನ UBDT 1 ಮಾಡ್ತೀನಿ, GMIT ನ 2 ಮಾಡ್ತೀನಿ, ಜೈನನ್ನ 3 ಮಾಡ್ತೀನಿ, ಇದನ್ನ 4 ಮಾಡ್ತೀನಿ, ಆಮೇಲೆ ನಾನು 5, 6, 7 ನಂಗೆ ಈ ಕಾಲೇಜ್ ಬೇಡ ಅಂತ ಡಿಲೀಟ್ ಮಾಡ್ತೀನಿ. ಅಂದ್ರೆ ಈ ರೀತಿ 3 ನೀವು ಆಫ್ಟರ್ ದ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನೀವು ಬದಲಿಸಬಹುದು. ಓಕೆ, ಸೊ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ನೀವು ನೀವೇನದನ್ನ ಬದಲಿಸಕ್ಕೆ ನಿಮ್ಗೆ ಟೈಮ್ ಯಾವಾಗ ಕೊಡ್ತಾರೆ ಅಂದ್ರೆ 15th December 6 ಗಂಟೆಯಿಂದ 17th December 11 ಗಂಟೆವರೆಗೂ. ಸೊ 15th December 6 PM ಇಂದ 17th December, ಓಕೆ, 17th December 11 AM ವರ್ಗೂ ನಿಮ್ಗೆ ಈ ಚೇಂಜಸ್ ಮಾಡ್ಲಿಕ್ಕೆ ಕೊಡ್ತಾರೆ. ನೀವ್ ಇದನ್ ಮಾಡ್ಲೇಬೇಕು ಅಂತಾನು ಏನಿಲ್ಲ. ಓಕೆ, ನಾನು ಈಗ ಕೆಲವು ಮಕ್ಳಿಗೆ ನೀವ್ ಏನ್ ಮಾಡಿರ್ತೀರೋ ಆಲ್ರೆಡಿ ಪ್ಲಾನ್ಡ್ ಆಗೇ ಮಾಡಿರ್ತೀರೋ. ಸೊ ನೀವ್ ಚೇಂಜ್ ಮಾಡಲ್ಲ, ನಾನು ಹಾಗೆ ಇಡ್ತೀನಿ ಅಂದ್ರೂ ಫೈನ್. ಸೊ ಹಾಗೇನು ಇಡ್ಬೋದು, ಯಾಕಂದ್ರೆ ಈ ರೀತಿ. ಸೊ ನೋಡ್ರಿ, ಎಕ್ಸಾಂಪಲ್, ಈಗ ರೂಪಶ್ರೀ ಏನ್ ಮಾಡಿದ್ರು, ಆಫ್ಟರ್ ಮಾಕ್ ಅಲಾಟ್ಮೆಂಟ್ ಈ ಎಲ್ಲ ಚೇಂಜಸ್ ಗಳನ್ನ ಮಾಡಿದ್ರು. ಓಕೆನಾ, ಫಾರ್ ಎಕ್ಸಾಂಪಲ್ ಇಲ್ಲಿ ರಾಜು ಅಂತ ಎಕ್ಸಾಂಪಲ್ ತಗೊಳ್ತೀನಿ. ಸೊ ರಾಜು ಅನ್ನೋರು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಗ ಯಾವುದೇ ರೀತಿಯ ಚೇಂಜಸ್ ಗಳನ್ನ ಅವರು ಮಾಡ್ಲಿಲ್ಲ. ಓಕೆ, ಯಾವುದೇ ರೀತಿಯ ಚೇಂಜಸ್ ಮಾಡ್ಲಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ರಾಜುಗೆ MS ರಾಮಯ್ಯ ಅವ್ರು ಫಸ್ಟ್ ಹಾಕಿರ್ತಾರೆ. ಓಕೆ, ಸೊ ಈಗ ನಂದು 255 ರ್ಯಾಂಕಿಂಗ್, ರಾಜುದು ಎಕ್ಸಾಂಪಲ್ 256 ರ್ಯಾಂಕಿಂಗ್ ಅಂತ ತಗೊಳ್ಳೋಣ. ಓಕೆನಾ, ಸೊ 255 ಅಲ್ಲಿ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅಲ್ಲಿ ನನಗೆ ಅಂದ್ರೆ ರೂಪಶ್ರೀ 255 ರ್ಯಾಂಕಿಂಗ್ ಗೆ MSR ಅಲ್ಲಿ ಲಾಸ್ಟ್ ಸೀಟ್ ಇದ್ದಿದ್ದು ನಾನ್ ತಗೊಂಡ್ಬಿಟ್ಟಿರ್ತೀನಿ. ಓಕೆನಾ, ಅಂದ್ರೆ ನಾವಿಬ್ರು ಸೇಮ್ ಕ್ಯಾಟಗರಿಯವರು ಅಂತ ಅನ್ಕೊಳ್ರಿ. ಓಕೆನಾ, ಯಾವ್ದೋ ಇಬ್ರಿಗೂ ಸೇಮ್ ಇದೆ, ಯಾವ್ದಾದ್ರು ಎಕ್ಸಾಂಪಲ್ ಹೇಳ್ಕೊಳ್ಳಿ. ಸೊ ದಟ್ ಇಬ್ರಿಗೂ ಸೇಮ್ ಇದೆ. ನಾನೇನ್ ಮಾಡಿದೆ, ಈಗ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ನಾನು ಇದನ್ನ ಡಿಲೀಟ್ ಮಾಡಿದ್ನಲ್ವಾ. ಸೊ ನಾನು ಡಿಲೀಟ್ ಮಾಡಿರೋದ್ರಿಂದ ಅವಾಗ ರಾಜುಗೆ ಇದು ಫಸ್ಟ್ ರೌಂಡ್ ಅಲ್ಲಿ ಸಿಗ್ಬಹುದು. ಸೊ ಮುಂಚೆ ಅವರಿಗೆ MSR ಆದ್ಮೇಲೆ ಇಲ್ಲಿ RV ಕೊಟ್ಟಿರ್ತಾನೆ ರಾಜು. ಸೊ MSR ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಅವ್ರಿಗೆ ಸಿಕ್ಕಿರ್ಲಿಲ್ಲ. ಈಗ ರಾಜುಗೆ ಫಸ್ಟ್ ರೌಂಡ್ ಅಲ್ಲಿ ಅಂದ್ರೆ ಬಿಫೋರ್ ದ ಮಾಕ್ ಅಲಾಟ್ಮೆಂಟ್ ಅವ್ರಿಗೆ ರಿಸಲ್ಟ್ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾವ್ದು ಬಂದಿತ್ತು, ಮಾಕ್ ಅಲಾಟ್ಮೆಂಟ್ ಅಲ್ಲಿ ರಾಜುಗೆ RV ಅಲಾಟ್ ಆಗಿತ್ತು. ಈಗ ರಾಜುಗಿನ ಮುಂದ್ಗಡೆ ಇರೋ ರ್ಯಾಂಕಿಂಗ್ ನಾನು ರಾಜುಗಿಲಿ ರಾಜುಗೆ ಮೇಲ್ಗಡೆ ಇರೋ ಕಾಲೇಜಸ್ ಗಳನ್ನ ನನಗ್ ಸಿಕ್ಕಿತ್ತು, ನನಗೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ MSR ಸಿಕ್ಕಿದ್ದು. ನಾನ್ MSR ನ ಕಟ್ ಮಾಡಿದ್ರಿಂದ, ಡಿಲೀಟ್ ಮಾಡಿರೋದ್ರಿಂದ ಫಸ್ಟ್ ರೌಂಡ್ ಅಲ್ಲಿ MSR ಇವ್ರಿಗೆ ಸಿಗುತ್ತೆ. ಓಕೆ, ಸೊ ಈಗ ನನಗ್ ಬೇರೆ ಕಾಲೇಜ್ ಸಿಗ್ಬಹುದು. ಸೊ ದಟ್ ಏನಾಗ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ಈಗ ರಾಜುಗೆ ಏನಾಯ್ತು, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ RV ಸಿಕ್ಕಿತ್ತು, ಬಟ್ ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಗ ಯಾವ್ದು ಸಿಕ್ತು, MSR ಸಿಕ್ತು. ಅಂದ್ರೆ ಕಾಲೇಜ್ ಯಾವ್ದು ಸಿಕ್ಕಿತ್ತು ಅದಕ್ಕಿಂತ ಬೇರೆ ಕಾಲೇಜ್ ಬದಲಾಯ್ತು. ಎಕ್ಸಾಂಪಲ್, ಯಾಕೆ
ಬದಲಾಯ್ತು, ಅವ್ರ ಮುಂದ್ಗಡೆ ಇರೋರು ಬದಲಿಸಿರೋದ್ರಿಂದ ಅವ್ರಿಗೆ ಏನಾದ್ರೂ ಎಫೆಕ್ಟ್ ಆಗಬಹುದು. ಫಾರ್ ಎಕ್ಸಾಂಪಲ್, ಈಗ ನಾನು ಬದಲಿಸಲೇ ಇಲ್ಲ ಅಂತ ಅನ್ಕೊಳ್ಳೋಣ, ಐ ವಾಸ್ ಹ್ಯಾಪಿ ವಿತ್ ಮೈ ವರ್ಕ್ ಅಲಾಟ್ಮೆಂಟ್, ಈವನ್ ನನ್ನ ಮೇಲಿರೋರು ಯಾರು ಬದಲಿಸಲಿಲ್ಲ, ಸೊ ದಟ್ ನನಗೆ ಎಂ ಎಸ್ ಆರ್ ಎ ಸಿಕ್ಕರೆ ರಾಜುಗೆ ಎಂ ಎಸ್ ಆರ್ ಸಿಗೋದಿಲ್ಲ ಅವಾಗ. ಸೊ ಈ ರೀತಿ ಕೆಲವು ಸರಿ ಏನಾಗತ್ತೆ, ಸಪೋಸ್ ನನಗೆ ಎಂ ಎಸ್ ಆರ್ ಏನಾದ್ರು ಅಂದ್ರೆ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ಇದ್ದು ನನಗೆ ಸಿಕ್ಕಿದ್ರೆ ಅವಾಗ ಏನಾಗತ್ತೆ ಬೇರೆ ತರ ಗೊತ್ತಾಗತ್ತೆ ಸಿಗತ್ತೆ. ಸೊ ದಟ್ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ನಾನು ಅದನ್ನ ಸಪರೇಟ್ ಆಗಿ ಮತ್ತೆ ಒಂದನ್ನೇ ಕ್ಲಿಯರ್ ಆಗಿ ಎಕ್ಸಾಂಪಲ್ ತಗೊಂಡ್ ಹೇಳ್ತೀನಿ. ಸೊ ದಟ್ ಈ ವಿಡಿಯೋಸ್ ಅನ್ನ ಜಸ್ಟ್ ಸ್ಟೆಪ್ಪಿಗೆ ಮಾಡ್ತಿರೋದು. ಸೊ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ನಿಮ್ಗೆ ಬಂದಿರೋ ರಿಸಲ್ಟ್, ಓ ಮೈ ಗಾಡ್ ಇದು ಬೇಕಲ್ವ ನನಗೆ, ಯು ಬಿ ಡಿ ಟಿ ಬಿ ಎಂ ಎಸ್ ಸಿ ಎಸ್ 2-1. ಓಕೆ ಓಕೆ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ಮೇಲೆ ನಿಮಗೆ ಏನ್ ಬಿಟ್ರು 15th ಮತ್ತೆ 17th 11 AM ಒಳಗಡೆಗೆ ನೀವು ಚೇಂಜ್ ಮಾಡ್ಬೋದು, ಪಾಠದಲ್ಲಿ ಏನಿದ್ರು ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದಾದ್ಮೇಲೆ ಏನ್ ಬರುತ್ತೆ, ನೈಜ ಸೀಟು ಹಂಚಿಕೆ ಅಂದ್ರೆ ನಿಮ್ಮ ಫೈನಲ್ ಫಸ್ಟ್ ರೌಂಡ್ ರಿಸಲ್ಟ್. ಇದು ಇಂಪಾರ್ಟೆಂಟ್ ಮಕ್ಕಳೇ, ಎಡಿಟಿಂಗ್ ಆಪ್ಷನ್ ಅಲ್ಲಿ ನೀವು ಇಲ್ಲಿ ಎಷ್ಟು ಕಾಲೇಜ್ ಎಂಟ್ರಿ ಮಾಡ್ತೀರಾ ಅದೇ ಮುಗೀತು, ಇನ್ ನೆಕ್ಸ್ಟ್ ನೀವು ಏನ್ ಆಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬರೀ ಡಿಲೀಟ್ ಮಾಡಕ್ ಮಾತ್ರ ಸಾಧ್ಯ ಇರುತ್ತೆ, ಕೇವಲ ಡಿಲೀಟ್ ಮಾಡಕ್ ಸಾಧ್ಯ ಇರುತ್ತೆ, ಸಮಟೈಮ್ಸ್ ಆರ್ಡರ್ನ ಬದಲಿಸಕ್ ಸಾಧ್ಯ ಇರುತ್ತೆ ಬಿಟ್ರೆ ಆಡ್ ಮಾಡಕ್ ಸಾಧ್ಯ ಇರಲ್ಲ. ಸೊ ದಾಟ್ ನೀವು ಈ ಎಡಿಟಿಂಗ್ ಆಪ್ಷನ್ ಬಿಟ್ಟಾಗ ಅಥವಾ ಫಸ್ಟ್ ರೌಂಡ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ಕಾಲೇಜ್ಗಳನ್ನ ಸೆಲೆಕ್ಷನ್ ನೀವು ಮಾಡ್ಕೊಂಡ್ ಬಿಡ್ರಿ. ಓಕೆನಾ, ನೆಕ್ಸ್ಟ್ ಏನಂತಂದ್ರೆ, ಸೊ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ 13th point. ಸ್ಟೂಡೆಂಟ್ಸ್ ಇಲ್ಲಿ ಹೇಳಿದ ಡೇಟ್ ಅಲ್ಲೇನೆ ಬಿಡ್ಬೋದು, ಒಂಚೂರು ಹೆಚ್ಚು ಕಮ್ಮಿ ಆಗ್ಬಹುದು. ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ರಿಸಲ್ಟ್, ಸೊ ಫಸ್ಟ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ನಿಮಗೆ, ಫಸ್ಟ್ ರೌಂಡ್ ರಿಸಲ್ಟ್ 17th December ಬರ್ತದೆ ಸ್ಟೂಡೆಂಟ್ಸ್, 17th December 6 PM ಗೆ ನಿಮ್ಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರ್ತದೆ. ಸೊ ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಗ ಇಲ್ಲಿ ಇರುವಂತದ್ದೇ ಮೇಜರ್ ಆಗಿ ಕೇಳುವಂತ ಕ್ವೆಶನ್ಸ್ ಗಳನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂತ ಹೋಗಿ. ಸೊ ರಿಸಲ್ಟ್ ಬಂದಾಗ ನಿಮಗೆ ಫೈನಲ್ ಆಗಿ ಒಂದ್ ಕಾಲೇಜ್ ಬಂದ್ಬಿಡುತ್ತೆ. ಸೊ ನಾನು ಎಂ ಎಸ್ ಆರ್ ನ ರಿವ್ಯೂ ಮಾಡಿದ್ನಲ್ವಾ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ, ಈಗ ನನಗೆ ಫಸ್ಟ್ ಪ್ರಿಯಾರಿಟಿ, ಈಗ ಈ ಪ್ರಿಯಾರಿಟಿ ಬೇಸ್ ಮೇಲೆ ಹೋಗುತ್ತೆ. ಈ ಪ್ರಿಯಾರಿಟಿ ಹೆಂಗ್ ವರ್ಕ್ ಆಗುತ್ತೆ ದಟ್ ಇಸ್ ಡಿಫ್ರೆಂಟ್ ವಿಡಿಯೋ. ಓಕೆ, ಸೊ ಯು ಬಿ ಡಿ ಟಿ. ಓಕೆ, ನನಗೆ ಈಗೇನಾಯ್ತು, ಈ ಸೀಕ್ವೆನ್ಸ್ ಹೋದಾಗ ದ ಫಸ್ಟ್ ರೌಂಡ್ ಅಲ್ಲಿ ನನ್ಗೆ ಯು ಬಿ ಡಿ ಟಿ ಸಿಕ್ಕಿರ್ಲಿಲ್ಲ, ಸೊ ಈಗೂ ಸಿಗೋ ಸಾಧ್ಯತೆ ಇರೋದಿಲ್ಲ. ಯು ವಿ ಸಿ, ಇದು ಯು ಬಿ ಡಿ ಟಿ ಆದ್ಮೇಲೆ ಯಾವುದು, ಜಿ ಎಂ ಐ ಟಿ. ಸೊ ಜಿ ಎಂ ಐ ಟಿ ಆದ್ಮೇಲೆ ಯಾವ್ದಿದೆ, ಜೈನ್ ಇರುತ್ತೆ. ಸೊ ಈಗ ಏನಾಗಿರುತ್ತೆ, ಸೊ ನನಗೆ ಎಕ್ಸಾಂಪಲ್ ಈಗ 5ನೇ ಪ್ರಿಯಾರಿಟಿ ಕೊಟ್ಟಿದ್ದೀನಿ. ಓಕೆ, ಸೊ ಈಗೇನಾಯ್ತು ನನಗೆ ಹೇಳಕ್ ಆಗೋದಿಲ್ಲ, ನನಗೆ ಇಲ್ಲಿ ಜೈನ್ ಕಾಲೇಜು ಸಿಗಬಹುದು. ಅಥವಾ ಈಗ ನನ್ಗೇನಾಯ್ತು, ಜೈನ್ ಅಥವಾ ಜಿ ಎಂ ಐ ಟಿ ತಗೊಳ್ಳೋಣ, ನಂಗೆ ಇಲ್ಲೂ ಸೀಟ್ ಇಲ್ಲ, ನಂಗೆ ಇಲ್ಲಿ ಸಿಗತ್ತೆ. ಸೊ ರೂಪಶ್ರೀಗೆ ಯಾವ ಸಿಕ್ತು, ಜಿ ಎಂ ಐ ಟಿ ಕಾಲೇಜ್ ಸಿಕ್ತು. ಎಷ್ಟು ನನ್ನ ಕ್ಯಾಟಗರಿ ಅವ್ರಿಗೆ ನಾವ್ ಎಷ್ಟು ಫೀಸ್ ಪೇ ಮಾಡ್ಬೇಕು ಅಷ್ಟು ಫೀಸ್ ಪೇ ಮಾಡ್ಬೇಕು ಅನ್ನೋಂಥದ್ದು ಇಲ್ಲಿ ಮೆನ್ಷನ್ ಆಗಿರುತ್ತೆ. ಯಾವ ಡೇಟ್ ಅಲ್ಲಿ ಫೀಸ್ ಅನ್ನ ಪೇ ಮಾಡ್ಬೇಕು ಅನ್ನೋಂಥದ್ದು, ಯಾವ ಬ್ಯಾಂಕ್ ಅಲ್ಲಿ ಪೇ ಮಾಡ್ಬೇಕು ಅನ್ನೋಂಥದ್ದು ಮೆನ್ಷನ್ ಆಗಿರ್ತದೆ. ಓಕೆ ಓಕೆ, ಈ ರಿಸಲ್ಟ್ ಬಂದ ಮೇಲೆ ಈಗ ನಮ್ಗೆ ಏನಿರ್ತದೆ ಅಂತಂದ್ರೆ 4 choices ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಸೊ ಈ 4ರಲ್ಲಿ ಯಾವ್ದಾದ್ರು ಒಂದು ಚಾಯ್ಸ್ ಅನ್ನ ನಾನು ಯಾವಾಗ ಚಾಯ್ಸ್ ಅನ್ನ ಎಂಟ್ರಿ ಮಾಡ್ಲೇಬೇಕು, ಯಾವ್ದಾದ್ರು ಒಂದ್ ಚಾಯ್ಸ್ ನ 19th December ಒಳಗಡೆಗೆ, 18th December ಇಂದ 19th December ಅಲ್ಲಿ ಈ 4ರಲ್ಲಿ ಯಾವ್ದಾದ್ರು ಒಂದು ಚಾಯ್ಸ್ ಅನ್ನ ಕಂಪಲ್ಸರಿ ಸ್ಟೂಡೆಂಟ್ ಕ್ಲಿಕ್ ಮಾಡ್ಲೇಬೇಕು. ನೀವು ಒಂದ್ ವೇಳೆ ಕ್ಲಿಕ್ ಮಾಡದೇ ಇದ್ರೆ ಕಂಪ್ಲೀಟ್ ಪ್ರಾಸೆಸ್ ಇಂದ ಬೈ ಡಿಫಾಲ್ಟ್ ಚಾಯ್ಸ್ 4 ತಗೊಂಡ್ಬಿಟ್ಟು ಚಾಯ್ಸ್ 4 ಇಂದ ನೀವು ಕಂಪ್ಲೀಟ್ ಸೀಟ್ ಇಂದ ಹೊರಗೆ ಬಿದ್ದು ಬಿಡ್ತೀರಾ, ಅಂದ್ರೆ ನಿಮ್ಗೆ ಡಿ ಸೀಟ್ ಇದ್ರು ಯಾವುದೇ ರೀತಿಯ ಸೀಟ್ ನ ತಗೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಓಕೆ, ಈಗ ಚಾಯ್ಸ್ 1 ಅಂದ್ರೆ ಏನು,
ಬ್ರೀಫ್ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ನನ್ನ ಚಾಯ್ಸ್ ಒನ್ ತುಂಬಾ ಇದೆ ಎಕ್ಸ್ಪ್ಲನೇಷನ್. ಓಕೆ, ಸೊ ಚಾಯ್ಸ್ ಒನ್ ಅಲ್ಲಿ ನಮ್ಗೆ ನನಗೆ ಸಿಕ್ಕಿರೋ ಅಂತ ಕಾಲೇಜ್, ಓಕೆ ನಂಗೆ ಸಿಕ್ಕಿರೋ ಅಂತ ಕಾಲೇಜ್ ಐಮ್ ಹ್ಯಾಪಿ ವಿತ್ ಇಟ್, ಮೀನ್ಸ್ ಐಮ್ ಸ್ಯಾಟಿಸ್ಫೈಡ್ ಇಟ್, ನಂಗೆ ಓಕೆ, ನಾನು ಈ ಕಾಲೇಜ್ಗೆ ನಾನು ಹೋಗ್ಲಿಕ್ಕೆ ನನ್ಗೆ ಇಷ್ಟ ಇದೆ, ನಾನು ಫೀಸ್ ಪೇ ಮಾಡೋದಕ್ಕೆ ರೆಡಿ ಇದ್ದೀನಿ ಅನ್ನಂಗೆ ಇದ್ರೆ ಚಾಯ್ಸ್ ಒನ್ ಅನ್ನ ಕ್ಲಿಕ್ ಮಾಡಬೇಕು. ಸೊ ಏನಾಯ್ತು, ಸ್ಯಾಟಿಸ್ಫೈ ಇದೆ, ಓಕೆ ಐಮ್ ಹ್ಯಾಪಿ ವಿತ್ ದ ಕಾಲೇಜ್. ಸೊ ಅದಾದ್ಮೇಲೆ ನಾವೇನ್ ಮಾಡ್ಬೇಕು, ಫೀಸ್ ಅನ್ನ ಪೇ ಮಾಡಬೇಕು. ಫೀಸ್ ಪೇ ಮಾಡಿದ ತಕ್ಷಣ ಏನಾಗುತ್ತೆ, ನೀವು ಫೀಸ್ ಪೇ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಯಾವ್ದು ಅಡ್ಮಿಷನ್ ಆರ್ಡರ್ ಅಂದ್ರೆ ಇಲ್ಲಿ ಫೀಸ್ ಪೇ ನೀವು ಚಾಯ್ಸ್ ಒನ್ ಪ್ರೆಸ್ ಮಾಡಿದ ತಕ್ಷಣನೇ ನಿಮಗೆ ಚಲನ್ ಡೌನ್ಲೋಡ್ ಮಾಡ್ಕೋಬಹುದು. ಚಾಯ್ಸ್ ಒನ್ ಪ್ರೆಸ್ ಮಾಡಿದ್ರೆ ಮಾತ್ರ ಚಲನ್ ಡೌನ್ಲೋಡ್ ಮಾಡೋ ಅವಕಾಶ ಇರುತ್ತೆ, ಅಂದ್ರೆ ನಾನು ಓಕೆ ನಾನು ಹೋಗ್ತೀನಿ ಅಂತ. ಚಲನ್ ಡೌನ್ಲೋಡ್ ಮಾಡಿ ಏನ್ ಮಾಡ್ತೀರಾ, ಫೀಸ್ ಅನ್ನ ಪೇಡ್, ಫೀಸ್ ಅನ್ನ ಪೇ ಮಾಡಬೇಕು. ಎಲ್ಲಿಗೆ ಹೋಗುತ್ತೆ ಈ ಫೀಸ್, ಕೆಇಎಸ್ ಅಲ್ಲಿಗೆ ಹೋಗುತ್ತೆ, ಅಂದ್ರೆ ನಿಮ್ಮ ಗವರ್ಮೆಂಟ್ ಗೆ ಹೋಗುತ್ತೆ. ಫೀಸ್ ಪೇ ಮಾಡ್ತೀರಾ, ಫೀಸ್ ಪೇ ಆದ್ಮೇಲೆ ಇದೇ ನೀವು ಪೋರ್ಟಲ್ಗೆ ಹೋದ್ರೆ ನಿಮ್ಗೆ ಏನಾಗುತ್ತೆ, ಅಡ್ಮಿಷನ್ ಟಿಕೆಟ್, ಅಡ್ಮಿಷನ್ ಟಿಕೆಟ್ ನ ನೀವು ತಗೋಬಹುದು. ಓಕೆ, ಮೈ ಗಾಡ್. ಸೊ ಈ ಅಡ್ಮಿಷನ್ ಟಿಕೆಟ್ ನ ನೀವು ತಗೊಂಡ್ಬಿಟ್ಟು ಕಾಲೇಜಿಗೆ ನೀವೇನ್ ಮಾಡ್ಬೇಕು, ಅಡ್ಮಿಷನ್ ಆಗ್ಬೇಕು. ಓಕೆ, ಅಡ್ಮಿಷನ್ ಕಾಲೇಜ್ಗೆ ಹೋಗ್ಬಿಟ್ಟು ಅಡ್ಮಿಷನ್ ಆಗ್ಬೇಕು. ಕಾಲೇಜ್ಗೆ ಏನೆಲ್ಲ ತಗೊಂಡ್ ಹೋಗ್ಬೇಕು ಅನ್ನೋಂತ ಲಿಸ್ಟ್ ನ ನಾನು ಹೇಳ್ತೀನಿ. ಸೊ ಕಾಲೇಜಿಗೆ ಹೋಗ್ತೀರಾ, ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ, ಈ ಅಡ್ಮಿಷನ್ ಟಿಕೆಟ್ ಪ್ಲಸ್ ಈ ಫೀಸ್ ಪೇ ಮಾಡಿದಂತ ಚಲನ್. ಓಕೆ, ಫೀ ಅಮೌಂಟ್ ಪೇ ಮಾಡಿದಿರಾ, ನೀವು ಫೀಸ್ ಪೇ ಮಾಡಿರೋ ತಗೊಂಡ್ ಹೋಗ್ಬಿಟ್ಟು ಆ ನಿಮ್ ಪರ್ಟಿಕ್ಯುಲರ್ ನಿಮ್ಗೆ ಯಾವ ಕಾಲೇಜ್ ಇದೆ ಆ ಇಂಜಿನಿಯರಿಂಗ್ ಕಾಲೇಜಿಗೆ ಅವ್ರು ಕೊಟ್ಟಿರೋ ಡೇಟ್ ಟೈಮ್ ಅಲ್ಲಿ ಹೋಗಿ ಜಾಯಿನ್ ಆಗ್ಬೇಕು. ಯಾವಾಗ ಜಾಯಿನ್ ಆಗ್ಬೇಕು, 21st December 5:30 PM ಒಳಗಡೆಗೆ ನೀವು ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೇಕು. ಕಾಲೇಜ್ಗೆ ಅಡ್ಮಿಷನ್ ಆದ್ಮೇಲೆ ಮತ್ತೆ ನೀವು ಕೆಇಎ ಪೋರ್ಟಲ್ಗೆ ಬಂದ್ಬಿಟ್ಟು, ಅಂದ್ರೆ ನೀವು ಈಗೆಲ್ಲ ಇದೆಲ್ಲ ಅಡ್ಮಿಷನ್ ಇದೆಲ್ಲ ಪ್ರೊಸೆಸ್ ಮಾಡ್ತಿದ್ದೀರಲ್ವಾ, ಸೊ ಅಲ್ಲಿಗೆ ಬಂದ್ಬಿಟ್ಟು ನಾನು ಕಾಲೇಜ್ ಜಾಯಿನ್ ಆಗಿದ್ದೀನಿ ಅಂತೇಳಿ ನೀವು ಅಲ್ಲಿ ಜಾಯಿಂಟ್ ಅಂತೇಳಿ ಅಲ್ಲಿ ಹೋದ್ರೆ ನಿಮ್ಗೆ ಆಪ್ಷನ್ ಸಿಗುತ್ತೆ, ನೀವು ಕಾಲೇಜ್ ಜಾಯಿನ್ ಆಗಿದ್ದೀನಿ ಅಂತೇಳಿ ಅಂದ್ರೆ ಇದು ಕೆಇಎ ಫೀಸು ಪೇ ಮಾಡಿದ್ದೀರಾ, ಕಾಲೇಜಿಗೆ ಹೋದ್ಮೇಲೆ ಕಾಲೇಜಲ್ಲಿ ಫೀಸ್ ಪೇ ಮಾಡಿರ್ತೀರಾ, ಕರೆಕ್ಟ್ ಅಲ್ವಾ. ಕಾಲೇಜಲ್ಲಿ ಫೀಸ್ ಪೇ ಆಗಿದ ತಕ್ಷಣನೇ ನಿಮ್ ಪೋರ್ಟಲ್ಗೆ ಅದು ಗೊತ್ತಾಗುತ್ತೆ ಅದಕ್ಕೆ. ಸೊ ಅದಾದ್ಮೇಲೆ ನಿಮ್ಗೆ ಜಾಯಿಂಟ್ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಮೆನ್ಷನ್ ಮಾಡ್ಬೇಕು. ಓಕೆ, ಈ ಯಾವುದೇ ಸ್ಟೆಪ್ ಅಲ್ಲಿ ಏನನ್ನೇ ನೀವು ಮಿಸ್ ಮಾಡ್ಕೊಂಡ್ರೆ ನೀವು ಇದರಿಂದ ಹೊರಗೆ ಬರ್ತೀರಾ, ಮತ್ತೆ ಅವ್ರು ಮೆನ್ಷನ್ ಮಾಡಿದ್ದಾರೆ ಫೀಸ್ ಅಮೌಂಟ್ ರೀಫಂಡ್ ಆಗೋದಿಲ್ಲ ಅಂತಾನೆ ಮೆನ್ಷನ್ ಮಾಡಿದ್ದಾರೆ, ಅಂದ್ರೆ ಲಾಸ್ ಮಾಡ್ಕೊಳ್ತೀರಾ ಅನ್ನೋಂಥದ್ದು ಮೆನ್ಷನ್ ಮಾಡಿದ್ದಾರೆ. ನಾನು ಚಾಯ್ಸ್ ಒನ್ ಅನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತೀನಿ, ಸೊ ಅಲ್ಲಿ ತಿಳಿಸ್ತೀನಿ ಅದು ಹೆಂಗೆ ಫೀಸ್ ಹೋಗುತ್ತೆ ಅನ್ನೋಂಥದ್ದು. ನಾನು ಕಳ್ಕೊಳ್ತೀರಾ, ಯು ವಿಲ್ ನಾಟ್ ಗೇನ್, ಅಂದ್ರೆ ನಿಮ್ಗೆ ರಿಫಂಡ್ ಬರೋದಿಲ್ಲ. ಬರೋದಕ್ಕೆ ಸಮ್ ರೂಲ್ಸ್ ಇದೆ, ಆ ರೂಲ್ಸ್ ಏನು ಅನ್ನೋದು ಹೇಳ್ತೀನಿ. ಓಕೆ, ಸೊ ಚಾಯ್ಸ್ ಒನ್ ಪ್ರೆಸ್ ಮಾಡ್ತೀರಾ, ಐ ಎಮ್ ಓಕೆ ವಿತ್ ದ ಕಾಲೇಜ್, ಯು ಆರ್ ಪೇಯಿಂಗ್ ದ ಫೀಸ್ ಫಾರ್ ದ ಕೆಇಎ, ಆಫ್ಟರ್ ಪೇಯಿಂಗ್ ದ ಫಸ್ಟ್ ಚಲನ್ ಡೌನ್ಲೋಡ್ ಮಾಡ್ತೀರಾ, ಫೀಸ್ ನ ಪೇ ಮಾಡ್ತೀರಾ, ಫೀಸ್ ಪೇ ಮಾಡಿದ್ಮೇಲೆ ಅಡ್ಮಿಷನ್ ಟಿಕೆಟ್ ಬರುತ್ತೆ, ಅಡ್ಮಿಷನ್ ಟಿಕೆಟ್ ಫೀಸ್ ಪೇಡ್ ಆಗಿರೋದನ್ನ ತಗೊಂಡೋಗಿ ಕಾಲೇಜಿಗೆ ಅಡ್ಮಿಷನ್ ಆಗ್ತೀರಾ. ಅಡ್ಮಿಷನ್ ಏನೇನ್ ತಗೊಂಡೋಗ್ಬೇಕು ಸಪರೇಟ್ ವಿಡಿಯೋ ಇದೆ, ಸೊ 21st ಒಳಗಡೆನೆ ಆಗ್ಬೇಕು. ಇದರಲ್ಲಿ ಫಾರ್ ಎಕ್ಸಾಂಪಲ್ ನೀವು ಚಾಯ್ಸ್ ಒನ್ ಪ್ರೆಸ್ ಮಾಡಿಬಿಟ್ರೆ ಮುಗಿ, ನೀವಿನ್ ಯಾವ ರೌಂಡ್ಗೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿಮ್ಗೆ ಸಾಧ್ಯ ಆಗಲ್ಲ. ಇರೋ ಕಾಲೇಜಿಗೆ ನೀವು ಮುಂದ್ ಪೇ ಮಾಡಿಕೊಂಡು ಜಾಯಿನ್ ಆಗಬೇಕು ಬಿಟ್ರೆ ಬೇರೆ ಇನ್ನೇನು ಆಪ್ಷನ್ ಇಲ್ಲ ನಿಮ್ಗೆ. ಈಗ ಫೀಸ್ ಪೇ ಮಾಡಿರ್ತೀರಾ, ಫೀಸ್ ಪೇ ಮಾಡಿ ಸಪೋಸ್ ನೀವೇನಾದ್ರೂ ಕಾಲೇಜ್ಗೆ ಅಡ್ಮಿಷನ್ ಆಗಿಲ್ಲ ಅಂತ ಅಂದ್ರೆ ಅವಾಗ ವಿತಿನ್ ದ ಡೇಟ್ ಒಳಗಡೆಗೆ ನೀವು ಇನ್ಫಾರ್ಮ್ ಮಾಡಿದ್ರೆ ಆ ಫೀಸ್ ರೀಫಂಡ್ ಆಗುತ್ತೆ. ಸಪೋಸ್ ಡೇಟ್ ಒಳಗಡೆ ಆಗದೆ ಇದ್ರೆ ಆ ಫೀಸ್ ರೀಫಂಡ್ ಆಗೋದಿಲ್ಲ. ಈಗ ನೀವು ಕೆಇಎಗೂ ಫೀಸ್ ಪೇ ಮಾಡ್ತೀರಾ, ಬಟ್ 21st December 5:30 ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಲಿಲ್ಲ ಅಂದ್ರೆ ಅವಾಗ ಈ ಪೇ ಮಾಡಿರೋ ಫೀಸ್ ಅಷ್ಟೊತ್ತಿಗಾಗ್ಲೇ ಡೇಟ್ ಮುಗ್ದೋಗಿರುತ್ತೆ ಸ್ಟೂಡೆಂಟ್ಸ್,
21ನೇ ತಾರೀಖ್ ಒಳಗಡೆ 100% ಡೇಟ್ ಮುಗ್ದೋಗಿರುತ್ತೆ ರೀಫಂಡ್ ಇದ್ದು. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಏನ್ ಪೇ ಮಾಡಿರ್ತೀರಲ್ವಾ ಕೆಇಎಗೆ, ಆ ಫೀಸು ರೀಫಂಡ್ ಆಗೋದಿಲ್ಲ. ನಾನ್ ಇದ್ರದ್ದು ಕೆಇಎ ಡಾಕ್ಯುಮೆಂಟ್ ನ ಓದ್ಕೊಂಡು, ಯಾಕಂದ್ರೆ ದುಡ್ಡಿನ ವಿಷಯ ನಾನ್ ಏನೇ ಹೇಳಿದ್ರೆ ಅದು ನಿಮ್ಗೆ ಯಾವ್ದೇ ರೀತಿ ತೊಂದರೆ ಆಗಬಾರ್ದು. ನಾನ್ ವಿಡಿಯೋ ಮಾಡ್ತಾ ಇರೋದೆ ಎಲ್ಲಾ ಮಕ್ಕಳಿಗೆ, ಸ್ಪೆಷಲಿ ನಮ್ ಟೆಕ್ನೋಗಿಕ್ಸ್ ಇನೋವೇಶನ್ ಮಕ್ಕಳಿಗೆ ಹೆಲ್ಪ್ ಆಗ್ಲಿ, ಜೊತೆಗೆ ಬೇರೆ ಮಕ್ಕಳಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ವಿಡಿಯೋಸ್ ನ ಪಬ್ಲಿಕ್ ಮಾಡಿ ಕೊಡ್ತಿರೋಂಥದ್ದು. ಸೊ ದಾಟ್ ನನ್ ಕೆಇಎ ಡಾಕ್ಯುಮೆಂಟ್ ನ ಓದ್ಕೊಂಡು ದುಡ್ಡಿನ ವಿಷಯನ ನಾನ್ ಬರೀ ಜನರಲ್ ಆಗಿ ಮಾತಾಡಲ್ಲ, ಓದ್ಬಿಟ್ಟು ಹೇಳ್ತೀನಿ ಸ್ಟೂಡೆಂಟ್, ಸಪ್ರೇಟ್ ವಿಡಿಯೋ ಮಾಡೋಣ. ಓಕೆ, ಸೊ ಸಪೋಸ್ ನೀವ್ ಇದೆಲ್ಲ ಮಾಡ್ತೀರಾ ಮಕ್ಕಳೇ, ಕಾಲೇಜ್ಗೂ ಜಾಯಿನ್ ಆಗ್ತೀರಾ, ಆದ್ರೆ ಕೆಇಎ ಪೋರ್ಟಲ್ ಬಂದ್ಬಿಟ್ಟು ನಾನ್ ಕಾಲೇಜ್ ಜಾಯಿನ್ ಆಗಿದ್ದೀನಿ ಅನ್ನೋದು ನೀವ್ ತಿಳಿಸೋದಿಲ್ಲ. ಸಪೋಸ್ ನೀವು ಫಿಸಿಕಲಿ ಹೋಗ್ಬಿಟ್ಟು ಜಾಯಿನ್ ಆದ್ರೂ ಕೂಡ ಪೋರ್ಟಲ್ಗೆ ತಿಳಿಸೋದಿಲ್ಲ, ಅವಾಗ ಕೂಡ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗತ್ತೆ. ಅವಾಗ ಏನಾಗುತ್ತೆ, ಕೆಇಎ ಫೀಸು ಹೋಗುತ್ತೆ, ಕಾಲೇಜ್ ಫೀಸು ಹೋಗುತ್ತೆ. ಪೋರ್ಟಲ್ ಕೆಇಎ ಕಡೆಗಿಂತ ಕಾಲೇಜಿಗೆ ಏನಾದ್ರೂ ಸೀಟ್ ಕ್ಯಾನ್ಸಲ್ ಅಂತ ಬಂದ್ರೆ ನೀವು ಫೀಸ್ ಪೇ ಮಾಡಿದ್ರು ಕೂಡ ನಿಮ್ಮನ್ನ ಕಾಲೇಜಿಂದ ಕ್ಯಾನ್ಸಲೇಷನ್ ಆಗತ್ತೆ. ಸೊ ತುಂಬಾ ಜನ ಇದನ್ನ ಮಾಡೋದಕ್ಕೆ ಮರ್ತು ಬಿಡ್ತಾರೆ. ಸೊ ಇದನ್ನ ಕೂಡ ಫಾಲೋ ಅಪ್ ಮಾಡಿ. ಓಕೆ, ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಆಯ್ತು. ಚಾಯ್ಸ್ ಟೂ, ಸೊ ಚಾಯ್ಸ್ ಟೂ ಏನಾಗುತ್ತೆ ಅನ್ನುವಂಥದ್ದು, ಸ್ಟೂಡೆಂಟ್ಸ್ ಇನ್ನು ಸಾಕಷ್ಟಿದೆ. ಚಾಯ್ಸ್ ಒನ್ ವಿಡಿಯೋ ಇದು ಜಸ್ಟ್ ಕಂಪ್ಲೀಟ್ ಇನ್ಫೋ ಕೊಡೋದಕ್ಕೆ, ಒಂದು ಹೆಂಗ್ ಹೋಗುತ್ತೆ ಪ್ರೊಸೀಜರ್ ತಿಳಿಸಕ್ ಮಾಡ್ತಿರೋದು. ಸೊ ನೆಕ್ಸ್ಟ್ ಚಾಯ್ಸ್ ಟೂ, ಈ ಚಾಯ್ಸ್ ಟೂ ಏನಾಗತ್ತೆ ಹಂಗಾದ್ರೆ, ಚಾಯ್ಸ್ ಟೂ ಲಿ ಈಗ ನನಗೆ ಜಿಎಂಐಟಿ ಸಿಕ್ಕಿತ್ತಲ್ವಾ, ಯಾವ್ದು ನಾನು ಹಾಕಿದೆ, ಯುಬಿಡಿಟಿ ಬಿಐಇಟಿ. ಓಕೆ, ಸೊ ಜೈನ ಜಿಎಂಐಟಿ, ಇಲ್ಲಿ ನಾನು ಜಿಎಂಐಟಿ ತಗೊಂಡಿದ್ದೀನಿ ಅಲ್ವಾ. ಸೊ ಇದಾದ್ಮೇಲೆ ನಾನು ಯು ವಿ ಸಿ ಅಥವಾ ಇಲ್ಲಿ ಯಾವ್ದ್ಯಾವ್ದೋ ಕಾಲೇಜು ಎಸ್ ಟಿ ಜೆ ಎಸ್ ಜಿ ಎಂ, ಸೊ ಈ ತರ ಏನೋ ಹಾಕಿದ್ದೀನಿ ಸ್ಟೂಡೆಂಟ್ಸ್. ಓಕೆನಾ, ಈಗ ನನ್ಗೆ ಯಾವ್ದು ಸಿಕ್ಕಿತ್ತು, ಈ ಐದನೇ ಕಾಲೇಜ್ ಏನೋ ನನಗೆ ಫೈನಲ್ ರೌಂಡ್ ಸೆಲೆಕ್ಷನ್ ಅಲ್ಲಿ ಮೂರನೇ ಕಾಲೇಜ್ ಸಿಕ್ಕಿದೆ. ಓಕೆನಾ, ಚಾಯ್ಸ್ ಟೂ ಅಂತ ಅಂದ್ರೆ ಸಿಕ್ಕಿರೋ ಕಾಲೇಜ್ ಓಕೆ, ಬಟ್ ನಾನು ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋಂಥದ್ದು ಇದ್ರೆ, ಸೊ ಕಾಲೇಜು ಹ್ಯಾಪಿ ಮೀನ್ಸ್ ಸ್ಯಾಟಿಸ್ಫೈ ಇದೆ. ಓಕೆ, ಆದ್ರೂ ಕೂಡ ಐ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ನೆಕ್ಸ್ಟ್ ರೌಂಡ್ ಅನ್ನಂಗಿದ್ರೆ ಅವಾಗ ಯಾವ್ದು ಪ್ರೆಸ್ ಮಾಡಬೇಕು, ಚಾಯ್ಸ್ ಟೂ ನ ಪ್ರೆಸ್ ಮಾಡಬೇಕು. ಚಾಯ್ಸ್ ಟೂ ಪ್ರೆಸ್ ಮಾಡಿದ್ರೆ ನಿಮಗೆ ಒಂದ್ ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ನನ್ಗೆ ಇಲ್ಲಿ ಏನು ಚೇಂಜ್ ಮಾಡಕ್ ಬರಲ್ಲ, ಬೇಡ ಅಂದ್ರೆ ಡಿಲೀಟ್ ಮಾಡಬಹುದು ವಿನಃ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಸಮಟೈಮ್ಸ್ ಡಿಲೀಟ್ ಮಾಡೋಕು ಬರೋದಿಲ್ಲ ಅನ್ಕೊಳ್ತೀನಿ, ಸಪ್ರೇಟ್ ವಿಡಿಯೋ ನಾನು ಡಾಕ್ಯುಮೆಂಟ್ ಓದಿದಾಗ ನಿಮ್ಗೆ ಅದ್ರದ್ದು ಗೊತ್ತಾಗುತ್ತೆ ಚಾಯ್ಸ್ ಟೂ ವಿಡಿಯೋದಲ್ಲಿ. ಓಕೆ, ಸೊ ಹೋಲ್ಡ್ ಅಲ್ಲಿ ಇಟ್ಕೊಳ್ತೀನಿ, ನಾನು ನೆಕ್ಸ್ಟ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ. ಇಲ್ಲಿ ಚಾಯ್ಸ್ ಟೂ ಅಲ್ಲಿ ಏನ್ ಮಾಡ್ಬೇಕು, ಫೀಸ್ ಅನ್ನ ಪೇ ಮಾಡ್ಬೇಕು. ಚಾಯ್ಸ್ ಟೂ ಅಲ್ಲಿ ಏನ್ ಮಾಡ್ಬೇಕು ಸ್ಟೂಡೆಂಟ್ಸ್, ಫೀಸ್ ಅನ್ನ ಪೇ ಮಾಡ್ಬೇಕು. ಕೆಇಎಸ್ಎಲ್ ನಿಮ್ಗೆ ಇಲ್ಲಿ ಏನ್ ಮೆನ್ಷನ್ ಮಾಡಿರ್ತಾರಲ್ವಾ, ಆ ಫೀಸ್ ಅನ್ನ ನೀವು ಪೇ ಮಾಡ್ಬೇಕು. ಆದ್ರೆ ಕಾಲೇಜ್ ಅಡ್ಮಿಷನ್ ಮಾಡ್ಕೊಳಕ್ಕೆ ನಿಮಗೆ ಏನಾಗಿರುತ್ತೆ, ಫೀಸ್ ಪೇ ಮಾಡಿರ್ತೀರಾ, ಆದ್ರೆ ನಿಮ್ಗೆ ಅಡ್ಮಿಷನ್ ಆರ್ಡರ್ ಚಾಯ್ಸ್ ಟೂ ಪ್ರೆಸ್ ಮಾಡಿರೋದ್ರಿಂದ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಬರೋದಿಲ್ಲ ನಿಮ್ಗೆ, ಕೇವಲ ಚಲನ್ ಅಷ್ಟೇ ಡೌನ್ಲೋಡ್ ಬರುತ್ತೆ. ಚಲನನ ಡೌನ್ಲೋಡ್ ಮಾಡ್ಕೊಂಡು ಫೀಸ್ ನ ಪೇ ಮಾಡಿಬಿಟ್ಟು ನೀವು ಮನೆಗಳಲ್ಲೇ ವೇಟ್ ಮಾಡಬೇಕು ಸೆಕೆಂಡ್ ರೌಂಡ್ ರಿಸಲ್ಟ್ ಬರೋವರೆಗೂ. ಸೊ ಚಾಯ್ಸ್ ಒನ್ ಪ್ರೆಸ್ ಮಾಡಿದ್ರೆ ಫಸ್ಟ್ ರೌಂಡ್ ಮುಗೀತು, ಅಂದ್ರೆ ನಿಮ್ ಫಸ್ಟ್ ರೌಂಡ್ ಚಾಯ್ಸ್ ಒನ್ ಪ್ರೆಸ್ ಮಾಡೋವರೆಗೂ ಫಸ್ಟ್ ರೌಂಡ್, ಚಾಯ್ಸ್ ಟೂ ಚಾಯ್ಸ್ ತ್ರೀ ಪ್ರೆಸ್ ಮಾಡಿದ್ರೆ ಸೆಕೆಂಡ್ ರೌಂಡ್. ಇದು ಸೆಕೆಂಡ್ ರೌಂಡ್, ಇದು ಫಸ್ಟ್ ರೌಂಡ್. ಚಾಯ್ಸ್ ಫೋರ್ ಅಂದ್ರೆ ಎಲ್ಲಾದ್ರಿಂದ ಹೊರಗೋಗುವಂತದ್ದು. ಓಕೆ, ಡಿ ಸಿಇಟಿ ಲ್ಯಾಟ್ರಲ್ ಎಂಟ್ರಿ ಟು ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, ಫಸ್ಟ್ ಇಯರ್ ಆರ್ಕಿಟೆಕ್ಚರ್ ಹೋಗೋ ಸ್ಟೂಡೆಂಟ್ಸ್ ಗೆ ದ ಸೇಮ್ ಇನ್ಫಾರ್ಮೇಶನ್. ಓಕೆ, ಚಾಯ್ಸ್ ಟೂ ಪ್ರೆಸ್ ಮಾಡಿದಾಗ ಏನಾಯ್ತು, ಫೀಸ್ ಪೇ ಮಾಡಿದೀರಾ, ಯು ಆರ್ ವೇಟಿಂಗ್. ಸೊ ಏನ್ ಮಾಡುತ್ತೆ, ಇನ್ನೊಂದ್ಸರಿ ಮೇಲ್ಗಡೆ ಚೆಕ್ ಮಾಡುತ್ತೆ. ಸಪೋಸ್ ಇಲ್ಲಿ ಮೇಲ್ಗಡೆ ಮಾತ್ರ ನಿಮ್ಗೆ ಯಾವ್ದು ಸಿಕ್ಕಿದೆ, ಆದ್ರೆ ಮೇಲ್ಗಡೆ ಆರ್ಡರ್ ಮಾತ್ರ ಸರ್ಚ್ ಮಾಡೋದು, ಕೆಳಗಡೆ ಯಾವಾಗೂ ಸರ್ಚ್ ಮಾಡಲ್ಲ. ಯಾಕೆ, ಇದನ್ ಹೋಲ್ಡ್ ಅಲ್ಲಿ ಇಟ್ಟಿರುತ್ತೆ. ಅಂದ್ರೆ ನಿಮ್ ಪೇರೆಂಟ್ಸ್ ನೀವೇನಾದ್ರೂ ಯಾವ್ದಾದ್ರು ಶಾಪಿಂಗ್ ಹೋದಾಗ ಹೆಂಗೆ ನೀವು ಒಂದ್ ತುಂಬಾ ಜಾಸ್ತಿ ಥಿಂಗ್ಸ್ ಇರುತ್ತೆ, ಈಗ ಅದ್ರಲ್ಲಿ ಎಕ್ಸಾಂಪಲ್ ಸ್ಟೂಡೆಂಟ್ಸ್
ನಿಮ್ ತಾಯಿ ಏನಾದ್ರು ಒಂದ್ ಬಟ್ಟೆ ಶಾಪಿಂಗ್ ಹೋದಾಗ ನಿಮ್ ತಾಯಿಗ್ ಒಂದ್ ಸ್ಯಾರಿ ಲೈಕ್ ಆದ್ರೆ ಸ್ಯಾರಿ ಕೈಲಿ ಇಟ್ಕೊಂಡಿರ್ತಾರ ಅವರು. ಸೊ ಆ ಕೈಯಲ್ಲಿ ಇಟ್ಕೊಂಡು ಬೇರೆ ಎಲ್ಲದನ್ನ ನೋಡ್ತಿರ್ತಾರೆ. ಸಪೋಸ್ ಇದಕ್ಕಿಂತ ಚೆನ್ನಾಗಿರೋದಲ್ಲಿ ಏನಾದ್ರು ಅವ್ರಿಗೆ ಸಿಕ್ಕ್ರೆ ಅವಾಗ ಏನ್ ಮಾಡ್ತಾರೆ, ಆ ಸ್ಯಾರಿನ ಬಿಟ್ಟು ಇನ್ನೊಂದನ್ನ ಪಿಕ್ ಮಾಡ್ತಾರೆ. ಅಂದ್ರೆ ಇದಕ್ಕಿಂತ ಬೆಸ್ಟ್ ಇರೋದ್ ಸಿಕ್ಕ್ರೆ ಮಾತ್ರ ಪಿಕ್ ಮಾಡ್ತಾರೆ. ಯಾವುದು ಸಿಗ್ಲಿಲ್ಲ ಅಂದ್ರೆ ಆ ಕೈಯಲ್ಲಿ ಹಿಡ್ಕೊಂಡೇ ಓಡಾಡ್ತಿರ್ತಾರೆ. ದ ಸೇಮ್ ಟೈಪ್ ಈ ಚಾಯ್ಸ್ ಟು ಅನ್ನುವಂಥದ್ದು ನಿಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಟ್ಟಿರೋದು. ಓಕೆ, ಸೊ ಸೇಮ್ ಟೈಪ್ ನೀವು ಜಿ ಎಂ ಐ ಟಿನ ಹೋಲ್ಡ್ ಅಲ್ಲಿ ಇಟ್ಕೊಂಡಿರ್ತೀರಾ. ಎಕ್ಸಾಂಪಲ್, ನನ್ನ ಕೈಯಲ್ಲಿ ಹೋಲ್ಡ್ ಅಲ್ಲಿ ಇಟ್ಕೊಂಡಿರ್ತೀನಿ, ನಾನು ಇದಕ್ಕಿಂತ ಮೇಲ್ಗಡೆ ಮಾತ್ರ ಸರ್ಚ್ ಮಾಡ್ತೀನಿ. ಬಿಕಾಸ್ ದ ಕ್ಯಾಂಡಿಡೇಟ್ಸ್ ಗೆ ಏನ್ ಮೇಲ್ಗಡೆ ಹೈಯರ್ ಇರುತ್ತೆ ದಟ್ ಈಸ್ ಕಾಲ್ಡ್ ಪ್ರಿಯಾರಿಟಿ. ಈ ಹೈಯರ್ ಪ್ರಿಯಾರಿಟೀಸ್ ಅಲ್ಲಿ ಚೆಕ್ ಮಾಡ್ತಾರೆ. ಸಪೋಸ್ ಹೈಯರ್ ಪ್ರಿಯಾರಿಟೀಸ್ ಅಲ್ಲಿ ಏನಾದ್ರು ಇದಕ್ಕಿಂತ ಬೆಸ್ಟ್ ಕಾಲೇಜ್ ಸಿಕ್ಕ್ರೆ ಇದನ್ನ ಬಿಟ್ ಬಿಡ್ತೀವಿ. ಸೊ ಇದನ್ನ ತಗೊಳ್ತೀವಿ. ಓಕೆ, ಸೊ ಇದನ್ನ ಬಿಟ್ಬಿಟ್ಟು ಇದನ್ನ ತಗೊಳ್ತಾರೆ. ಸೊ ಅದನ್ನೇ ಇಲ್ಲಿ ಹೋಲ್ಡ್ ಪ್ರೋಸೆಸ್ ಅಲ್ಲಿ ನಡೆಯುವಂತದ್ದು. ಸೊ ನನಗೆ ನೆಕ್ಸ್ಟ್ ಏನಾದ್ರು ಇಲ್ಲಿ ಸಪೋಸ್ ಏನಾದ್ರು ಇಲ್ಲಿಂದ ಜಿ ಎಂ ಐ ಟಿ ಇಂದ ನಾನು ಚಾಯ್ಸ್ ಟು ಪ್ರೆಸ್ ಮಾಡಿದ್ರೆ, ಎಕ್ಸಾಂಪಲ್ ನಾನು ಚಾಯ್ಸ್ ಟು ಪ್ರೆಸ್ ಮಾಡ್ತೀನಿ, ನನ್ ಚಾಯ್ಸ್ ಟು ಪ್ರೆಸ್ ಮಾಡಿದ್ಮೇಲೆ ನನಗೆ ಇಲ್ಲೇ ಸಿಕ್ಬಿಡ್ಬಹುದು. ಬಟ್ ಇಲ್ಲಿ ಸಿಗತ್ತೆ ಅನ್ನೋಂಥದ್ದು ಇರೋದಿಲ್ಲ. ನಾನು ಅದನ್ನ ಒಂದು ಲಾಜಿಕಲ್ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ ನಿಮ್ಗೆ. ಫಾರ್ ಎಕ್ಸಾಂಪಲ್ ನನಗೆ ಚಾಯ್ಸ್ ಟು ಸೆಕೆಂಡ್ ರೌಂಡ್ ಅಲ್ಲಿ ಏನಾದ್ರು ಹ್ಯೂಮಿಡಿಟಿ ಸಿಕ್ಕ್ರೆ ಜಿ ಎಂ ಐ ಟಿ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗತ್ತೆ. ನನ್ನ ರಿಸಲ್ಟ್ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಾಗ ರೂಪಶ್ರೀಗೆ ಯಾವ್ದು ಬರುತ್ತೆ ಮಕ್ಳೇ? ಎಸ್, ಹ್ಯೂಮಿಡಿಟಿ ಬರುತ್ತೆ. ಸೊ ಇಲ್ಲೇನಾಯ್ತು, ಹ್ಯೂಮಿಡಿಟಿ ಸಿಗತ್ತೆ. ಈಗ ನನ್ಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ್ಮೇಲೆ ನಂಗೆ ಹ್ಯೂಮಿಡಿಟಿ ಬೇಡ ಬೇಡ, ನನ್ ಜಿ ಎಂ ಐ ಟಿಗೆ ಹೋಗ್ಬೇಕು ಅಂತ ಅಂದ್ರೆ ಚಾಯ್ಸ್ ಇರೋದಿಲ್ಲ. ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ ಮೇಲೆ ಯಾವ್ದ್ರ ಅನೌನ್ಸ್ ಆಗತ್ತೆ. ಒಂದ್ ವೇಳೆ ಅಂದ್ರೆ ನಿಮ್ಗೆ ಇಲ್ಲೇನಾಯ್ತಂದ್ರೆ ಇದ್ರ ಮೇಲೆ ಯಾವ್ದು ಸಿಕ್ಕಿಲ್ಲ ಅಂದ್ರೆ ನಿಮಗ್ ಬೈ ಡಿಫಾಲ್ಟ್ ಜಿ ಎಂ ಐ ಟಿ ಸಿಕ್ಕೇ ಸಿಗತ್ತೆ. ಓಕೆ, ಇದ್ ಸಿಕ್ಕ್ರೆ ಇದಕ್ಕೆ ಹೋಗ್ಬೇಕು, ಇದ್ ಸಿಕ್ಕ್ರೆ ಇದಕ್ಕೆ ಹೋಗ್ಬೇಕು. ನೀವು ಇದ್ ಸಿಕ್ಮೇಲೆ ಇಲ್ಲಿಂದ ವಾಪಸ್ ನಮ್ ಜಿ ಎಂ ಐ ಟಿ ಹೋಗ್ತೀನಿ ಅಂದ್ರೆ ಇಟ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್. ಓಕೆ, ಚಾಯ್ಸ್ ಟು ಪ್ರೆಸ್ ಮಾಡ್ತೀರಾ, ಆದ್ರೆ ಫೀಸ್ ಪೇ ಮಾಡಲ್ಲ. ಕೆಲವ್ರ ಪೇರೆಂಟ್ಸ್ ತುಂಬಾ ಮಿಸ್ಟೇಕ್ ಮಾಡುವಂತದ್ದು, ನಮ್ಮ ಕಾಲೇಜ್ ಸಿಗ್ಲಿ ಮೇಡಮ್, ಸಿಕ್ಕ ಮೇಲೆ ನಾವು ಫೀಸ್ ಪೇ ಮಾಡ್ತೀವಿ. ಅಕಸ್ಮಾತ್ ಆಗಿ ಈಗ ಜಿ ಎಂ ಐ ಟಿಲಿ ನನಗೆ ಅನ್ಎಡೆಡ್ ಸೀಟ್ ಸಿಕ್ಕಿದೆ, ನನಗೆ ಯುಬಿಡಿಟಿ ಫೀಸ್ ಅಂದ್ರೆ ಕಡಿಮೆ ಫೀಸ್ ಅಲ್ವಾ ಅಂತ ಇರುತ್ತೆ ನಿಮ್ಗೆ. ಸೊ ಆ ರೀತಿ ಇದ್ದಾಗ ಫೀಸಸ್ ಕರೆಕ್ಟ್ ಆಗಿ ರೀಫಂಡ್ ಆಗುತ್ತೆ, ಅದು ಬೇರೆ ಕೇಸಸ್. ನಿಮ್ ಕಡೆಯಿಂದ ಮಿಸ್ಟೇಕ್ ಆದ್ರೆ ಕೆಇಎಯಿಂದ ಯಾವುದೇ ತರದ ರೆಸ್ಪಾನ್ಸಸ್ ಇರೋದಿಲ್ಲ. ನಿಮ್ ಕಡೆಯಿಂದ ಮಿಸ್ಟೇಕ್ ಆದ್ರೆ ಸ್ಟೂಡೆಂಟ್ಸ್ ಕಡೆಯಿಂದ, ಸಪೋಸ್ ಚಾಯ್ಸ್ ಟು ಪ್ರೆಸ್ ಮಾಡ್ತೀರಾ ಮಕ್ಳೆ, ಆದ್ರೆ ಏನಾಗುತ್ತೆ, ನೀವು ಫೀಸ್ ಅನ್ನ ಪೇ ಮಾಡೋದಿಲ್ಲ. ಸೊ ಫೀಸ್ ಅನ್ನ ಪೇ ಮಾಡೋದಿಲ್ಲ ಇಲ್ಲಿ ಈ ಕಂಡೀಷನ್ ಬಗ್ಗೆ ಡಾಕ್ಯುಮೆಂಟ್ ಅಲ್ಲಿ ಹೇಳಿಲ್ಲ. ಹೆಂಗ್ ಹೇಳಿದಾರೆ ಅಂದ್ರೆ ಜಸ್ಟ್ ಎಲ್ಲ ಎಕ್ಸ್ಪ್ಲನೇಷನ್ಸ್ ಹೇಳಿದ್ದಾರೆ. ಸೊ ಅದಾದ ತಕ್ಷಣ ಯಾವುದೇ ಪ್ರೋಸೆಸ್ ಅಲ್ಲಿ ಅವ್ರು ಹೇಳಿರೋ ಡೇಟ್ ಅಲ್ಲಿ ಅವ್ರು ಹೇಳಿರೋ ಟೈಮ್ ಅಲ್ಲಿ ಅವ್ರು ಹೇಳಿರೋ ತರ ರೂಲ್ಸ್ ಅನ್ನ ನೀವು ಫಾಲೋ ಮಾಡದೆ ಇದ್ದಂತ ಸಂದರ್ಭದಲ್ಲಿ ಯು ವಿಲ್ ಏನಂದ್ರೆ ಹೊರಗೆ ಹೋಗ್ತೀರಾ, ಡಿ ಸಿ ಟಿ ಇಂದ ಹೊರಗಡೆ ಹೋಗ್ತೀರಾ. ಸಪೋಸ್ ಆ ಡೇಟ್ ಒಳಗಡೆಗೆ ನೀವು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ರೆ ಮಾತ್ರನೇ ಅಮೌಂಟ್ ರೀಫಂಡ್ ಆಗತ್ತೆ. ಬಟ್ ಒಂದ್ ಹೇಳ್ತೀನಿ, ಕೆಇಎಿಂದ ಹೋಗೋರ್ಗೆ ಅಲ್ಲಿ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇದೆ ಮಕ್ಳೇ. ನಿಮಗೆಲ್ಲ ಒನ್ ಆರ್ ಟೂ ಡೇ ಇರೋದ್ರಿಂದ ಸೊ ನಿಮಗೆ ರೀಫಂಡ್ಗೆ ನೀವು ಹೋಗಿ ಬ್ಯಾಂಗ್ಳೂರಲ್ಲೇ ಹೋಗ್ಬಿಟ್ಟು ಲೆಟರ್ನ ಬರೆದು ಕೊಡ್ಬೇಕಾಗತ್ತೆ. ಸೊ ಅಷ್ಟೆಲ್ಲ ಮಾಡೋಷ್ಟು ಟೈಮ್ ಇರಲ್ಲ, ಅದು ಅಪ್ಲಿಕೇಬಲ್ ಆಗಿ ಅದು ಪ್ರೊಸೀಡ್ ಆಗಿ ಬರೋಷ್ಟೊತ್ತಿಗೆ ಡೇಟ್ ಟೈಮ್ ಮುಗಿದೋಗ್ಬಿಡತ್ತೆ, ಫೀಸ್ ಅನ್ನ ಕಳ್ಕೊಳ್ಳೋ ಸಾಧ್ಯತೆನೇ ಹೆಚ್ಚಾಗಿರುತ್ತೆ. ರೀಫಂಡ್ಗೆ ನಿಮಗೆ ಆ ಪ್ರಾಸೆಸ್ಗಳು ತುಂಬಾ ಇದೆ, ಆ ಪ್ರಾಸೆಸ್ಗಳನ್ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಸೊ ದಟ್ ನೀವು ಫೀಸ್ ಪೇ ಮಾಡದೇ ಇದ್ರೆ ಆಟೋಮೆಟಿಕಲಿ ಅವ್ರು ಹೇಳಿರೋದ್ರ ಪ್ರಕಾರ ನಾನು ಡಾಕ್ಯುಮೆಂಟ್ ಪ್ರಕಾರ ಮಾಡ್ತೀನಿ ಆಡಿಯೋ ಅಲ್ಲಿ ನೋಡೋಣ. ಸೊ ಯಾವುದೇ ನೀವು ಪ್ರೋಸೆಸ್ ಮಾಡದೇ ಇದ್ರು ಹೊರಗೆ ಬರ್ತೀರ. ಓಕೆ, ಈಗೇನಾಗತ್ತೆ, ನಮ್ಗೆ ಸೆಕೆಂಡ್ ರೌಂಡ್ ರಿಸಲ್ಟ್, ಓಕೆ ಚಾಯ್ಸ್ ಟು ಸೆಕೆಂಡ್ ರೌಂಡ್ ರಿಸಲ್ಟ್ ಬಂತು, ನನಗೇನಂತ ಬಂತು ಸ್ಟೂಡೆಂಟ್ಸ್, ಹ್ಯೂಮಿಡಿಟಿ ಅಂತ ಬಂತು. ಸೊ ಹ್ಯೂಮಿಡಿಟಿ ಅಂತ ಬಂದ ಮೇಲೆ ಸೆಕೆಂಡ್ ರೌಂಡ್ ರಿಸಲ್ಟ್ ಇದು ಚಾಯ್ಸ್ ಟು ಪ್ರೆಸ್ ಮಾಡಿರೋರ್ಗೆ, ಚಾಯ್ಸ್ ಟು ಸೆಕೆಂಡ್ ರೌಂಡ್ ರಿಸಲ್ಟ್ ಬಂತು. ರಿಸಲ್ಟ್ ಬಂದ್ಮೇಲೆ ಏನಾಯ್ತು, ನಾನು ಯುಬಿಡಿಟಿ ಕಾಲೇಜ್ ಅಂತ ನನಗ್ ಬಂತು. ಓಕೆ, ನಾನು ನನ್ನ ಎಕ್ಸಾಂಪಲ್ ತಗೊಂಡಿರೋಂಥದ್ದು. ಓಕೆ, ಸೊ ಯುಬಿಡಿಟಿ ಕಾಲೇಜ್ಗೆ ಅವ್ರು ಒಂದು ಡೇಟ್ ಟೈಮ್ ಕೊಡ್ತಾರೆ. ಸೊ ಅವ್ರು ಕೊಟ್ಟಿದಾರ ಇವಾಗ, ಸೊ ಸೆಕೆಂಡ್ ರೌಂಡ್ ಇಂದ ಇನ್ನು ಡೇಟ್ ಟೈಮ್ಸ್ ಗಳನ್ನ ಮೆನ್ಷನ್ ಮಾಡಿಲ್ಲ. ಓಕೆ, ಸೊ ನೆಕ್ಸ್ಟ್ ಒಂದು ಡೇಟ್ ಟೈಮ್ ಕೊಡ್ತಾರೆ, ಮೀನ್ಸ್ ಆಫ್ಟರ್ ಡಿಸೆಂಬರ್ 21st
ಎಲ್ಲ ಪ್ರಾಸೆಸ್ ಆಗೋಷ್ಟೊತ್ತಿಗೆ ಜಾಯ್ನ್ ಆಗ್ಬೋದು ಮಕ್ಕಳೇ. ಯಾಕಂದ್ರೆ 21st ಅಂತ ಅಂದ್ರೆ ಅದೇ ಲಾಸ್ಟ್ ವೀಕ್ ಆಫ್ ಡಿಸೆಂಬರ್ ಬರ್ಬೋದು. ಸೆಕೆಂಡ್ ರೌಂಡ್ ರಿಸಲ್ಟ್ ಬರಕ್ ಮತ್ತೆ ಸ್ವಲ್ಪ ತುಂಬಾ ಟೈಮ್ ತಗೊಳತ್ತೆ. ಸೊ ಡಿಸೆಂಬರ್ ಲಾಸ್ಟ್ ವೀಕ್, ಸೊ ಲಾಸ್ಟ್ ವೀಕ್ ಅಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾಗ ನೀವು ಈಗಾಗಲೇ ಪೇ ಮಾಡಿದ್ರಲ್ವಾ ಕೆಇಎಗೆ ಫೀಸು. ಸೊ ನೀವು ಚಾಯ್ಸ್ ಟು ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ ತಕ್ಷಣನೇ ನಿಮ್ಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗತ್ತೆ. ಸೊ ಅಡ್ಮಿಷನ್ ಆರ್ಡರ್ ಜೊತೆಗೆ ಓಕೆ ನೀವು ಅಡ್ಮಿಷನ್ ಆರ್ಡರ್ ಆಮೇಲೆ ಯಾವುದು ಫೀಸ್ ಪೇ ಮಾಡಿರುವಂತದ್ದು ಓಕೆ ಇನ್ನು ಏನೇನೆಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕೋ ಸೊ ನಾನು ಸಪ್ರೇಟ್ ವಿಡಿಯೋ ಮಾಡ್ಕೊಡ್ತೀನಿ. ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಕಾಲೇಜಿಗೆ ಹೋಗ್ಬಿಟ್ಟು ಅಡ್ಮಿಷನ್ ಮಾಡ್ಕೊಳ್ತೀರಾ. ಸೊ ಅಗೇನ್ ಈ ಕಾಲೇಜ್ ಅನ್ನ ಜಾಯಿನ್ ಆಗೋದಕ್ಕೂ ನಿಮ್ಗೆ ಡೇಟ್ ಟೈಮ್ ಇರುತ್ತೆ. ಸೊ ಕಾಲೇಜಿಗೆ ಹೋದಾಗ ಕಾಲೇಜಿಗೆ ಮತ್ತೆ ಫೀಸ್ ಪೇ ಮಾಡ್ಬೇಕು ಮಕ್ಕಳೇ. ಕೆಇಎಗೆ ಫೀಸ್ ಪೇ ಬೇರೆ ಮಾಡ್ಬೇಕು, ಕಾಲೇಜ್ಗಳಲ್ಲಿ ಬೇರೆ ಫೀಸ್ ಪೇ ಮಾಡ್ಬೇಕು. ಸೊ ಅಲ್ಲಿ ಡೇಟ್ ಟೈಮ್ ಅಲ್ಲಿ ನೀವು ಕಾಲೇಜಿಗೆ ಫೀಸ್ ಪೇ ಮಾಡಿದ್ಮೇಲೆ ವಾಪಸ್ಸು ಮತ್ತೆ ಬಂದು ಕೆಇಎ ವೆಬ್ಸೈಟ್ ಅಲ್ಲಿ ನಿಮ್ದೇನ್ ಪೋರ್ಟಲ್ ಇದೆ ಅಲ್ವಾ, ಸೊ ಅಲ್ಲಿ ಹೋಗ್ಬಿಟ್ಟು ಜಾಯಿನ್ ಆಗಿದ್ದೀನಿ ಜಾಯಿನ್ಡ್ ಅಂತೇಳಿ ನೀವು ಅಕ್ನಾಲೆಡ್ಜ್ ಮಾಡ್ಬೇಕು. ಒಂದ್ ವೇಳೆ ನೀವು ಅಕ್ನಾಲೆಡ್ಜ್ ಮಾಡದೇ ಇದ್ರೆ ನಿಮ್ ಸೀಟ್ ಕ್ಯಾನ್ಸಲ್ ಆಗ್ತದೆ, ಈ ಫೀಸು ಕಳ್ಕೊಳ್ತೀರಾ, ಕಾಲೇಜ್ ಫೀಸ್ ಕೂಡ ಕಳ್ಕೊಳ್ತೀರಾ, ಕೆಇಎಗೆ ಫೀಸ್ ಕಟ್ಟಿರ್ತೀರಲ್ವಾ ಅದನ್ನೂ ಕಳ್ಕೊಳ್ತೀರಾ ಒಂದ್ ವೇಳೆ ಇದನ್ ಮಾಡದೇ ಇದ್ರೆ ಓಕೆ. ಸೊ ಇನ್ನು ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡೋಣ. ನಾನೀಗ ಜಸ್ಟ್ ನನ್ನ ಮೆಮೊರಿ ಇಲ್ಲಿ ನಾನು ಯೋಚನೆ ಮಾಡ್ಬಿಟ್ಟು ನಿಮ್ಗೋಸ್ಕರ ಓದಿ ರಾತ್ರಿ ಎಲ್ಲ ಓದ್ಬಿಟ್ಟು ಮಾಡ್ತಾ ಇದ್ದೀನಿ ಮಕ್ಕಳೇ. ಸೊ ದಟ್ ನಾನು ಸಪ್ರೇಟ್ ಚಾಯ್ಸ್ ಒನ್ ವಿಡಿಯೋ ಮಾಡ್ತೀನಿ, ಚಾಯ್ಸ್ ಟೂ ಮಾಡ್ತೀನಿ, ಚಾಯ್ಸ್ ತ್ರೀ ಮಾಡ್ತೀನಿ, ರೀಫಂಡ್ ಏನ್ ಮಾಡ್ಕೊಡ್ತೀನಿ. ಸೊ ಅಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಕಂಟೆಂಟ್ ಟು ಕಂಟೆಂಟ್ ಟಾಪಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅಲ್ಲಿ ನೋಡ್ಕೊಳ್ರಿ, ಬಿಕಾಸ್ ಇಟ್ ಈಸ್ ಎ ಮನಿ ಮ್ಯಾಟರ್ಸ್. ಸೊ ನಾನು ಈಗಲೂ ಹೇಳ್ತಿದ್ದೀನಿ ಸ್ಟೂಡೆಂಟ್ಸ್, ದಿಸ್ ವಿಡಿಯೋ ಸ್ಪೆಷಲಿ ಐ ಪ್ರಿಫರ್ಡ್ ಫಾರ್ ಅವರ್ ಟೆಕ್ನೋಗಿಕ್ಸ್ ಇನೋವೇಶನ್ ಸ್ಟೂಡೆಂಟ್ಸ್. ಸೊ ದಟ್ ಟೆಕ್ನೋಗಿಕ್ಸ್ ಇನೋವೇಶನ್ ಸ್ಟೂಡೆಂಟ್ಸ್ ಗೆ ಗೊತ್ತಿದೆ ರೂಪಶ್ರೀ ಮೇಡಮ್ ಯಾಕೆ ಮಾಡ್ತಿರ್ತಾರೆ, ಯಾಕೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ. ಸ್ಟೂಡೆಂಟ್ಸ್ ನಾನು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಮಾಡಿರುವಂತದ್ದು. ನಾನು ಏನೇ ಹೇಳಿದ್ರು ನಿಮ್ ಕರ್ತವ್ಯ, ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ನಾನ್ ನಿಮ್ಗೆ ಹೆಲ್ಪ್ ಆಗೋಕ್ಕೋಸ್ಕರ ಮಾಡ್ತಿರೋದು. ಇದರಲ್ಲಿ ಯಾವ್ದಾದ್ರು ಒಂದ್ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ರೆ ಪ್ಲೀಸ್ ಎಕ್ಸ್ಕ್ಯೂಸ್ ಇಟ್ ಓಕೆ. ಸೊ ಚಾಯ್ಸ್ ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ ತ್ರೀ ಪ್ರೆಸ್ ಮಾಡಿರೋರ್ಗೆ ಏನಾಗತ್ತೆ ಓಕೆ. ಸೊ ಚಾಯ್ಸ್ ತ್ರೀ, ಸೊ ಈಗ ಚಾಯ್ಸ್ ತ್ರೀ, ಸೊ ಚಾಯ್ಸ್ ತ್ರೀ ಪ್ರೆಸ್ ಮಾಡಿರೋರ್ಗೆ ಅವ್ರ ಏನ್ ಆಪ್ಷನ್ ಎಂಟ್ರಿ ಮಾಡಿರ್ತಾರಲ್ವಾ. ಸೊ ನಾವ್ರಿಗೀಗ ಫಾರ್ ಎಕ್ಸಾಂಪಲ್ ಚಾಯ್ಸ್, ಈಗ ಫಾರ್ ಎಕ್ಸಾಂಪಲ್ ನನ್ನೇ ಫಸ್ಟ್, ನನಗೆ ಫಸ್ಟ್ ರೌಂಡ್ ಅಲ್ಲಿ ರಿಸಲ್ಟ್ ಯಾವ್ದು ಬಂದಿತ್ತು, ನನಗೆ ಜಿಎಂಐಟಿ ಬಂದಿತ್ತು ಅಲ್ವಾ. ಸೊ ಚಾಯ್ಸ್ ಟೂ ಪ್ರೆಸ್ ಮಾಡಿದಾಗ ಯಾವ್ದು ಬಂದಿತ್ತು, ಯುಬಿಡಿಟಿ ಬಂದಿತ್ತು. ಸೊ ಈಗ ನನ್ ಚಾಯ್ಸ್ ತ್ರೀ ಅಂದ್ರೆ ನನ್ ಚಾಯ್ಸ್ ಟೂ, ನಾನು ಒಂದು ಚಾಯ್ಸ್ ಒನ್ ಮಾಡಬಹುದು ಅಥವಾ ಇವೆರಡರಲ್ಲಿ ಒಂದ್ ಮಾಡಬಹುದು. ಚಾಯ್ಸ್ ಟೂ ಆದ್ಮೇಲೆ ಚಾಯ್ಸ್ ತ್ರೀ ಮಾಡಕ್ ಬರಲ್ಲ. ಚಾಯ್ಸ್ ಒನ್ ನನ್ ಜಿಎಂಐಟಿ ಕಾಲೇಜ್ ಸಿಕ್ಕಿದೆ ಫಸ್ಟ್ ರೌಂಡ್ ರಿಸಲ್ಟ್ ಅಲ್ಲಿ, ನನ್ ಸಿಕ್ಕಿರೋ ಕಾಲೇಜ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಅಂತ ಅಂದಾಗ ಅವಾಗ ನಾವೇನ್ ಮಾಡ್ತೀನಿ, ನಂಗೆ ಈ ಕಾಲೇಜ್ ಟೋಟಲಿ ಐ ಆಮ್ ನಾಟ್ ಅಟ್ ಆಲ್ ಹ್ಯಾಪಿ ವಿತ್ ಇಟ್ ಓಕೆ. ನಾನು ಹೋಲ್ಡ್ ಅಲ್ಲೂ ಇಟ್ಕೊಳಕ್ ಇಷ್ಟಪಡಲ್ಲ, ನಾನು ಈ ಕಾಲೇಜ್ಗೆ ಹೋಗೋಕು ಇಷ್ಟಪಡಲ್ಲ ಅಂತ ಅಂದಾಗ ಚಾಯ್ಸ್ ತ್ರೀನ ಪ್ರೆಸ್ ಮಾಡಬೇಕು. ಚಾಯ್ಸ್ ತ್ರೀ ಮಾಡಿದಾಗ ಈಗ ಏನಿದೆ, ನೀವು ಮತ್ತೆ ಕಂಪ್ಲೀಟ್ ಆಗಿ ಫಸ್ಟ್ ಈಗ ಫಸ್ಟ್ ರೌಂಡ್ ಅಲ್ಲಿ ಏನೆಲ್ಲ ಕಾಲೇಜ್ ಸೆಲೆಕ್ಷನ್ ಪ್ರೊಸೆಸ್ ಎಲ್ಲ ಮಾಡ್ಕೊಂಡ್ರಲ್ವಾ ಸ್ಟೂಡೆಂಟ್ಸ್, ಆ ರೀತಿ ಎಲ್ಲಾ ಪ್ರೊಸೆಸ್ ಗಳನ್ನ ಫ್ರೆಶ್ ಆನ್ಲೈನ್ ಪ್ರೊಸೆಸ್ ಮಾಡಬಹುದು. ಫ್ರೆಶ್ ಆನ್ಲೈನ್ ಆಪ್ಷನ್ ಎಂಟ್ರಿ ಆಗತ್ತೆ. ಸೊ ಚಾಯ್ಸ್ ತ್ರೀ ಅನ್ನೋಂಥದ್ದು ಹೆಂಗೆ ಅಂದ್ರೆ ಜನರಲ್ ಎಕ್ಸಾಂಪಲ್ ಕೊಡ್ತೀನಿ. ಚಾಯ್ಸ್ ಒನ್ ಅನ್ನೋಂಥದ್ದು ಈಗ ಎಲ್ಲಾ ಕಾಲೇಜ್ಗಳಲ್ಲೂ ಎಲ್ಲಾ ಸೀಟ್ಸ್ಗಳು ಆಸ್ ಇಟ್ ಇಸ್ ಖಾಲಿ ಉಳಿದಿದೆ, ಕರೆಕ್ಟ್ ಅಲ್ವಾ. ಸೊ ಅವಾಗ ಸೀಟ್ಸ್ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳೋದು ನಿಮಗೆ ಸಿಗುವಂತದ್ದೇ ಬೆಟರ್. ಅದಕ್ಕೆ ಹೇಳ್ತಿರೋದು ಆಪ್ಷನ್ ಎಂಟ್ರಿನ ಮಾಡೋದು ಬಹಳ ಇಂಪಾರ್ಟೆಂಟ್ ಓಕೆ. ಸೊ ನೋಡೋಣ, ಆದಷ್ಟು ಬೇಗ ವಿಡಿಯೋ ಮಾಡ್ಕೊಡ್ತೀನಿ. ಚಾಯ್ಸ್ ಟೂ ಅಲ್ಲಿ ಎನಿವೇ ಸೇಫ್ ಝೋನ್ ಅಲ್ಲಿ ಇರ್ತೀರಾ ಮಕ್ಕಳೇ, ನೀವು ಹೋಲ್ಡ್ ಅಲ್ಲಿ ಇರುತ್ತೆ, ನಿಮ್ಗೆ ಯಾವ್ ಸಿಕ್ಕಿಲ್ಲ ಅಂದ್ರೂ ಒಂದ್ ಕಾಲೇಜ್ ಅಂತೂ ಇದ್ದೇ ಇರುತ್ತೆ. ಚಾಯ್ಸ್ ತ್ರೀ ಮಾಡುವಂತದ್ದು ಇಟ್ಸ್ ಅಷ್ಟು ಇಟ್ಸ್ ನಾಟ್ ಸೇಫ್ ಫಾರ್ ಝೋನ್ ಓಕೆ. ಯಾಕೆ ಅಂದ್ರೆ ಚಾಯ್ಸ್ ಒನ್, ನೀವು ಚಾಯ್ಸ್ ತ್ರೀ ಮಾಡೋದು ಯಾವ ಟೈಮ್ ಅಲ್ಲಿ ಮಾಡ್ತೀರಾ,
ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಗ ಮಾಡಿರ್ತೀರಾ. ಸೊ ಚಾಯ್ಸ್ ಒನ್ ಮಾಡಿರೋರೆಲ್ಲ ಕಾಲೇಜ್ಗೆ ಹೋಗ್ಬಿಟ್ಟಿರ್ತಾರೆ. ಸ್ಟೂಡೆಂಟ್ಸ್, ಈ ವಿಡಿಯೋದು ಕಂಟಿನ್ಯೂಯೇಷನ್ ಅನ್ನು ನಾನು ಪಾರ್ಟ್ ತ್ರೀಲಿ ಅಪ್ಡೇಟ್ ಮಾಡಿರ್ತೀನಿ ಸ್ಟೂಡೆಂಟ್ಸ್. ಸೊ ಫಸ್ಟ್ ಪಾರ್ಟ್ ಒನ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಆ ಪಾರ್ಟ್ ಒನ್ನನ್ನು ನೋಡಿ, ಅದಾದಮೇಲೆ ಈ ವಿಡಿಯೋ ಪಾರ್ಟ್ ಟು ನೋಡಿ. ಸೊ ಪಾರ್ಟ್ ತ್ರೀ ಕೂಡ ಇದೇ ಡಿಸ್ಕ್ರಿಪ್ಷನ್ ಲಿಂಕಲ್ಲಿರ್ತದೆ ಅಪ್ಡೇಟ್ ಆದ ನಂತರ. ಸೊ ಈ ಮೂರು ವಿಡಿಯೋಸ್ಗಳನ್ನ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಡಿ ಸಿ ಇ ಟಿ ಪ್ರಾಸೆಸ್ ಇನ್ಫಾರ್ಮೇಷನ್ ತಿಳಿಯುತ್ತೆ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಹೇಳಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ಲಿಂಕನ್ನು ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ದಿಸ್ ಇಸ್ ರೂಪಶ್ರೀ.